ಏಳನೇ ಅಧ್ಯಾಯದಲ್ಲಿ ಗರುಡ ಹೇಳ್ತಾನೆ. ಏನು ವಿಷಯ ಏನಂದರೆ, ಕೊನೆಗೆ ನೋಡಿದರೆ ಗೊತ್ತಾಗ್ತದೆ, ನಮ್ಮ ಜನರು ಮೊದಲೇನು ಹೇಳಲ್ಲ, ಕೊನೆಗೆ ಹೇಳ್ತಾರೆ. ನಮ್ಮ ಸಂಪ್ರದಾಯ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣಾರ್ಜುನ ಸಂವಾದ ಎಂದು ಏನು ಹೇಳ್ತಾರೆ, ಆವಾಗ ಹೇಳ್ತಾರಲ್ಲ, ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯ, ಇಷ್ಟುವರೆಗೂ ಸಾಂಖ್ಯಯೋಗ್ಯ ಹೇಳಿದೆ, ಸಾಂಖ್ಯಯೋಗವನ್ನು ಹೇಳಿದ್ದೇವೆ ಎಂದು. ಸಾಂಖ್ಯಯೋಗ ಎಂದು ಮೊದಲೇ ಹೇಳಬಹುದೇ? ಮೊದಲು ಹೇಳಲ್ಲ, ಕೊನೆಗೂ ಹೇಳ್ತಾರೆ. ಸೊ ಏಳನೇ ಅಧ್ಯಾಯದಲ್ಲಿ ಏನು ಬರುತ್ತದೆ ಅಂದರೆ, ಪಂಚಪ್ರೇತೋಪಾಖ್ಯಾನಂ. ಪಂಚಪ್ರೇತ ಅಂದರೆ ಐದು ಪ್ರೇತಗಳ ಕಥೆ. ಐದು ಪ್ರೇತಗಳು ಬಂದು ಒಬ್ಬ ಬ್ರಾಹ್ಮಣನನ್ನು ತುಂಬ ಹಿಂಸಿಸ್ತಾರೆ. ಹಿಂಸೆ ಮಾಡಿದಾಗ ಅವರು ವಿಷ್ಣು ಅನುಗ್ರಹದಿಂದ ಅವರನ್ನು ಬಿಡಿಸ್ಕೊಳ್ತಾನೆ, ಅವರಿಗೂ ಉದ್ಧಾರಣೆ ಮಾಡ್ತಾನೆ, ಅವರನ್ನು ಉದ್ಧರಿಸ್ತಾನೆ. ಆ ಕಥೆ ಇಲ್ಲಿ ಹೇಳುವುದು ಪಂಚಪ್ರೇತ ಉಪಾಖ್ಯಾನಂ ಎಂದು. ಆಯಿತು, ಹೇಳೋಣ. ಗರುಡ ಉವಾಚ, ಶ್ರುತಂ ಮೇ ಮಹದಾಖ್ಯಾನಂ ವೃಷೋತ್ಸರ್ಗ ಫಲಂ ಹರೆ. ನೀವು ವೃಷೋತ್ಸರ್ಗ ಕುರಿತು ಗರುಡ ವೈಕುಂಠದಲ್ಲಿ ವಿಷ್ಣುವಿನ ಜೊತೆಗೆ ಹೇಳ್ತಾ ಇದ್ದಾನೆ. ವೃಷೋತ್ಸರ್ಗ ಕುರಿತು ನೀವು ಹೇಳಿದ್ದೀರಲ್ಲ ಇಷ್ಟು ಆರನೇ ಅಧ್ಯಾಯದಲ್ಲಿ, ಅದೆಲ್ಲ ಕೇಳಿದ್ದೇನೆ, ತುಂಬ ಚೆನ್ನಾಗಿತ್ತು. ಪುನರನ್ಯಾಂ ಕಥಾಂ ಬ್ರೂಹಿ ಯತ್ರ ತೇ ಮಹಿಮದ್ಭುತ. ಇನ್ನು ಎಲ್ಲಿ ಯಾವ ಸತ್ಕರ್ಮ ಮಾಡಿದರೆ ಹೆಚ್ಚಿನ ಪುಣ್ಯ ಬರುತ್ತದೋ ಅಂಥದ್ದು ಇನ್ನೇನಾದರೂ ಕಥೆಗಳಿದ್ದರೆ, ಅಂದರೆ ಅಂಥ ಕರ್ಮವನ್ನು ನಿರೂಪಿಸುವ ಕಥೆ ಏನಾದರೂ ಇದ್ದರೆ, ಇನ್ನೊಂದು ಕಥೆಯನ್ನು ಏನಾದರೂ ಹೇಳಿ. ಶ್ರೀಕೃಷ್ಣ ಉವಾಚ, ಅಹಂ ತೇ ಕಥಯಾಮ್ಯದ್ಯ ಸಂವಾದಂ ಪರಮದ್ಭುತಂ. ಅದರಿಂದ ಅಹಂತೇ ಕಥಯಾಮ್ಯದ್ಯ ಸಂವಾದಂ ಪರಮದ್ಭುತಂ, ಅದ್ಭುತವಾದ ಒಂದು ಸಂವಾದವನ್ನು ಹೇಳ್ತೀನಿ ಕೇಳು. ಸಂತಪ್ತಕಸ್ಯ ಪ್ರೇತೈಸ್ತದ್ರೂಪ ಜ್ಞಾಪನಾಯ ವೈ. ಸಂತಪ್ತಕ ಎಂದು ಒಂದು ಬ್ರಾಹ್ಮಣ ಇರುತ್ತಾನೆ. ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಸಂತಪ್ತಕ ಎಂದು ಬ್ರಾಹ್ಮಣ ಇರುತ್ತಾನೆ. ಸ ಪ್ರೇತೈಸ್ತದ್ ಜ್ಞಾಪನಾಯ ವೈ. ಐದು ಪ್ರೇತಗಳು ಈ ಸಂತಪ್ತಕ ಎಂದು ಬ್ರಾಹ್ಮಣನ ಜೊತೆಗೆ ನಡೆದಿರುವ ಸಂಭಾಷಣೆಯನ್ನು ಹೇಳ್ತೀನಿ. ವಿಪ್ರಸಂತಪ್ತಕ ಕಶ್ಚಿತ್ ತಪಸಾದಗ್ಧ ಕಿಲ್ ವಿಷ. ಒಬ್ಬ ಸಂತಪ್ತಕ ಎಂದು ಬ್ರಾಹ್ಮಣ ಇದ್ದ. ಅವನು ಮಹಾ ತಪಸ್ಸು ಮಾಡಿದ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಕೇವಲ ಭಗವಂತನಿಗೋಸ್ಕರನೇ ಬೆಳಗ್ಗೆ ಎದ್ದಿರುವ ತಕ್ಷಣ ರಾತ್ರಿವರೆಗೂ. ಒಂದು ದಿವಸ ಗ್ರಹಣ ಬಂದರೆ, ಶಿವರಾತ್ರಿ ಬಂದರೆ ಎಷ್ಟು ಕಷ್ಟವಾಗ್ತದೆ, ಅಂಥದ್ದು ಪ್ರತಿ ದಿವಸ ಮಾಡ್ತಾರೆ. ಅವರಿಗೆ ಗ್ರಹಣದಲ್ಲಿ ಉಪವಾಸ, ಶಿವರಾತ್ರಿಗೆ ಏನೇನು ನಾವು ಮಾಡ್ತೀವೋ, ಜಾಗರಣೆಗಳು, ಉಪವಾಸನೆಗಳು, ಅದೇ ಅಂದರೆ ಪ್ರತಿ ದಿವಸ ಜಾಗರಣೆ ಮಾಡ್ತಾರೆಂದೇನಲ್ಲ, ಅಷ್ಟು ಕಠೋರವಾದ ತಪಸ್ಸು ಪ್ರತಿ ದಿವಸ ಮಾಡಿ 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 ಒಂದು ಆರು ತಿಂಗಳು ಒಂದು ವರ್ಷಕ್ಕೆ ಅಭ್ಯಾಸ ಆಗಿಬಿಡ್ತದೆ. ಈಗ ಅಷ್ಟು ಅದೇ ಇರ್ತಾರೆ, ಈಗ ಅದು ಬಿಡಲ್ಲ. ಪ್ರತಿ ದಿವಸ ಅದೇ ಮಾಡಿದ್ದರೆ ಈಗ ಅವ್ರಿಗೆ ಎಷ್ಟು ಪುಣ್ಯ ಎಂದು ಹೇಳಬೇಕು ನೋಡಿ. ವರ್ಷಕ್ಕೆ ಒಂದು ಸಲ ಮಾಡುವುದೇ ಇವರಿಗೆ ಕಷ್ಟ. ಇದು ನವರಾತ್ರಿಗಳು ಮಾಡ್ತಾರೆ ನೋಡಿ, ಏನು ದೇವಿ ನವರಾತ್ರಿಗೆ ಮಾಡಿದ್ದು, ಹಾಗೆ ಅವರು ಪೂರ್ತಿ ವರ್ಷನೇ ಮಾಡ್ತಾರೆ, ಅದೇ ಇದರಲ್ಲಿ ಇರ್ತಾರೆ. ಹಾಗೆ ದಗ್ಧ ಕಿಲ್ ವಿಷ, ಅಂಥ ಒಳ್ಳೆಯ ತಪಸ್ಸಿನಿಂದ ಪಾಪಗಳನ್ನೆಲ್ಲ ಸುಟ್ಟು ಹಾಕಿಸ್ಕೊಂಡ ಯಾರು ಅಂತ ಸಂತಪ್ತಕ ಎಂದು ಬ್ರ. ಸಂಸಾರಾಸಾರ ತಾಂ ಜ್ಞಾತ್ವ. ಅಷ್ಟೇ ಅಲ್ಲ, ಸಂಸಾರವೆಲ್ಲ ನಿಸ್ಸಾರವಾಗಿದೆ. ಸಂಸಾರ ಅಂದರೇನು? ಭೋಗ, ಆಸ್ತಿ, ಕೀರ್ತಿ, ಅಧಿಕಾರ, ಅದು ಬೇಕು, ಇದು ಬೇಕು, ನನ್ನದು, ನಿನ್ನದು, ಎಲ್ಲವೂ ಸುಮ್ಮನೆ ಕೆಲವು ದಿವಸ ನಡೆಯುತ್ತದೆ, ಕನಸು ಹೋಗುತ್ತದೆ. ಎಷ್ಟು ದಿವಸ ನಡೆಯುತ್ತದೋ ಸುಮ್ಮನೆ ಕೆಲವು ದಿವಸ ತಾನೇ ತಾನೇ ನಡೆಯಲಿ, ನಂತರ ಮುಗಿದು ಹೋಗ್ತದೆ. ಇದಕ್ಕೋಸ್ಕರ ಏಕೆ ಇಷ್ಟು ಆಸಕ್ತಿ ಅಂದ್ಕೊಂಡ. ಸಂಸಾರ ಅಸಾರ ತಾಂ ಜ್ಞಾತ್ವ ರಣ್ಯೇಶ್ವೇವ ವೇವಚಾರಹ. ಆದ್ದರಿಂದ ಸಂಸಾರದಲ್ಲಿ ಏನಿದೆ ಎಂದು ಗ್ರಾಮಗಳು ನಗರಗಳಲ್ಲಿ ವಾಸ ಮಾಡಲ್ಲ ನೋಡಿ. ಶಾಸ್ತ್ರ ಹೇಳ್ತದೆ ವಿರಕ್ತರು ಗ್ರಾಮದಲ್ಲಿ ನಗರಗಳಲ್ಲಿರಬಾರದು.
ವೈರಾಗ್ಯವಿರುವವರು ಗ್ರಾಮದಲ್ಲಿ ನಗರದಲ್ಲಿರಬಾರದು. ಅಂದರೆ ಗ್ರಾಮದಲ್ಲಿ ನಗರದಲ್ಲಿ ಏನು ಸುದ್ದಿ ಇರುತ್ತದೆ, ಅವರು ಹೀಗಿದ್ದ, ಇವರು ಹೀಗಿದ್ದ, ಅವರೇನು ಮಾಡಿದ, ಇವರೇನು ಮಾಡಿದ, ರಾಜಕೀಯ ಸುದ್ದಿಗಳು ಯಾವುದು ನಮಗೆ ಬೇಡ. ಅದರಿಂದ ನಗರದಲ್ಲಿ ಗ್ರಾಮದಲ್ಲಿಯೂ ಇರಬಾರದು. ಒಂದು ಗ್ರಾಮಕ್ಕೆ ಹೋದರೆ ಊರಿನ ಹೊರಗೆ ಇರಬೇಕು, ಯಾವುದೋ ಮಂದಿರ ನೋಡಿಕೊಂಡು ಅಲ್ಲಿರಬೇಕು ಅಷ್ಟೇ. ಏನಾದರೂ ಹಸಿವಾದರೆ ಊರಿಗೆ ಒಳಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಹೊರಗೆ, ಊರಿನಲ್ಲಿ ಹೆಚ್ಚು ಇರಬಾರದು. ನಗರದಲ್ಲಿಯೂ ಇರಬಾರದು, ಕಾಡು ಕಾಡು, ಊರಿನ ಅಂಚು ಅಂಚುಕೆ ಇರಬೇಕಷ್ಟೇ, ಅಂಚಿನಲ್ಲಿ, ಒಳಗೆ ಹೆಚ್ಚು ಹೋಗಬಾರದು ಹಾಗೆ. ಆದ್ದರಿಂದ ಕಾಡು, ಕಾಡಂದರೆ ಹೀಗೆ ಅರ್ಥ. ಕಾಡಿನಲ್ಲಿರುವುದು ಅಂದರೆ ಜನರ ಮಧ್ಯ ಇದ್ದರೆ ಹಣ ಸನ್ಮಾನಗಳು ಏನೇನೋ ಆಗುತ್ತವೆ. ಅವರೇನು ಮಾಡಿದ್ದಾರೆ, ಇವರೇನು ಆದರೆ, ಇವರೆಂಥವರು, ಅವರೆಂಥವರು, ಯಾರು ಎಂಥವರಾದರೆ ನಮಗೇಕೆ, ಎಲ್ಲರೂ ಮಹನೀಯರೇ ಬಿಡಿ. ಅದರಿಂದ ಹೆಚ್ಚು ಹೋಗಲ್ಲ, ಅವರು ಗುಜುಗುಜುಗೆ ಹೋಗುವುದೇ ಅಲ್ಲ ಹಾಗೆ. ಆದ್ದರಿಂದ ಇದು ವಿರಕ್ತನಾದರೆ ಹೀಗಿರಬೇಕು. ವೈಖಾನಸ ಮನುವ್ರಾತೈ ಪ್ರಣಿಪಾತ ಕೃತೆ ಕ್ಷಣ, ವೈಖಾನಸ ಮುನಿವ್ರಾತೈ ಪ್ರಣಿಪಾತ ಕೃತೆ ಕ್ಷಣ ಸಕದಾಚಿತ್ ತೀರ್ಥಯಾತ್ರಾ ಉದ್ದಿಶ್ಯ ಉದ್ದಿಶ್ಯ ಸ್ಮಾಟತಿ ದ್ವಿಜಃ. ಅವರು ವೈಖಾನಸ ಮುನಿ ವ್ರತವನ್ನು ತಗೊಂಡರಂತೆ. ಅಂತೆ ವಾನಪ್ರಸ್ಥ ವ್ರತ. ವಾನಪ್ರಸ್ಥ ವ್ರತ ಅಂದರೇನು? ವಾನಪ್ರಸ್ಥ ವ್ರತ ಅಂದರೆ ಕಾಡಿನಲ್ಲೇ ಇರುವುದು, ಕಾಡಿನಲ್ಲಿ ಸಿಕ್ಕಿರುವ ಹಣ್ಣು ತಗೊಳ್ಳುವುದು. ಅಥವಾ ಊರಿಗೆ ಹೋದರೆ ಧಾನ್ಯಗಳು ಅವರು ಹೊಲಗದ್ದಲದಿಂದ ತಗೊಂಡು ಹೋಗುವಾಗ ಭತ್ತ ಅಂಥದ್ದು ಅಲ್ಲಿ ತಾನೇ ತಾನೇ ಬೀಳುತ್ತವೆ ನೋಡಿ. ಕೆಲವು ಬೀಳುತ್ತವೋ, ತಾನೇ ಬಿಟ್ಟು ಬಿಡ್ತಾರೋ, ಸ್ವಲ್ಪ ಕೊನೆಗೆ ಬಿಟ್ಟು ಬಿಡ್ತಾರೆ, ಪಕ್ಷಿಗಳಿಗೆ ಯಾರಿಗಾದರೂ ಇರಲಿ ಎಂದು ಕೊನೆಗೆ ಸ್ವಲ್ಪ ಎಲ್ಲ, ಅದು ಮಣ್ಣಿರುತ್ತದೆ ಅಲ್ಲವೇ, ಎಲ್ಲ ಒಂದೊಂದು ತೆಗಿಯೋಕ್ಕಾಗಲ್ಲ, ಮೇಲೆ ಮೇಲೆ ತೊಗೊಂಡು ಹೋಗ್ತಾರೆ, ಕೆನೆಗೆ ಲಾಸ್ಟಿಗೆ ಇರೋದು ಹಾಗೆ ಬಿಟ್ಟು ಬಿಡ್ತಾರೆ ಅಲ್ಲವೇ. ಮೇಲೆ ಒಂದು ರಾಶಿ ಮಾಡ್ತಾರೆ ಭತ್ತ, ಮೇಲೆ ಮೇಲೆದೆಲ್ಲ ತೊಗೊಂಡು ಹೋಗ್ತಾರೆ, ಕೆಳಗೆ ಮಣ್ಣು ಗಿಣ್ಣು ಸೇರಿಕೊಳ್ತು, ಅದೆಲ್ಲ ಕೊನೆಗೆ ಹಾಗೆ ಬಿಟ್ಟು ಬಿಡ್ತಾರೆ. ಈಗ ಯಾರಾದರೂ ಮಿಕ್ಕ ಜನರು ಅವರೇ ಅದೆಲ್ಲ ಒಂದು ಕಡೆ ಸೇರಿಸಿ ಅದೆಲ್ಲ ಒಂದೊಂದು ಎತ್ತಿ ಎತ್ತಿ ಇಷ್ಟು ಎಲ್ಲ ಎತ್ತುತ್ತಾ ಇದ್ದರೆ ಒಂದು ಅರ್ಧ ಗಂಟೆ ಗಂಟೆ ಇಷ್ಟು ಸಿಗ್ತವೆ, ಅಷ್ಟನಿಂದಲೇ ತೊಗೊಂಡು ಹೋಗು. ಹಾಗೆ ಅದೇ ತಪಸ್ಸು, ಒಂದು ಅರ್ಧ ಗಂಟೆ ಗಂಟೆ ಕೂತಿದ್ದರೆ ಇಷ್ಟು ಸಿಗ್ತವೆ, ಅಷ್ಟು ತಗೊಂಡು ಕುಟ್ಟಿ ಇಷ್ಟಾಗ್ತದೆ, ಅದನ್ನೇ ಅನ್ನ ಮಾಡ್ಕೊಂಡು ತಿಂತಾನೆ ಒಂದು ದಿವಸ, ಮತ್ತೆ ಇನ್ನೊಂದು ದಿವಸಕ್ಕೆ ಇನ್ನೇನೋ, ಒಂದು ದಿವಸ ಅದು, ಒಂದು ದಿವಸ ಇದು, ಹೀಗೆ. ಅದಕ್ಕೋಸ್ಕರ ಹೋಗ್ತಾರೆ ಒಂದೆರಡು ಗಂಟೆ ಅಲ್ಲೆಲ್ಲಿ ತಿರುಗುತ್ತಾರೆ, ಏನೇನೋ ಏನೋ ಸಿಗ್ತದೆ, ಒಂದು ದಿವಸ ಹಣ್ಣು, ಒಂದು ದಿವಸ ಇಂಥದ್ದು ಅಕ್ಕಿ, ಒಂದು ದಿವಸ ಇನ್ನೇನೋ. ಎಲ್ಲಿ ಭಗವಂತನಿಗೆ ಬಿಡ್ತಾರೆ ಅವರ ದಯ, ಯಾವುದು ಸಿಕ್ಕಿದ್ರೆ ಯಾವುದು ಸಿಗ್ತದೆ, ಯಾವುದೇ ಒಂದು ತಗೊಂಡು ಬಂದು ಜೀವಿಸ್ತಾರೆ. ಅಂದರೆ ವಾನಪ್ರಸ್ಥ ಕಾಟ ಪೂರ್ವಕಾಲದಲ್ಲಿ ಯಾವುದೇ ಜೀವಿಸಲಿ ಕಠೋರವಾಗಿ ಜೀವಿಸ್ತಿದ್ದರು. ಅಂದರೆ ಕಠಿಣ ತಪಸ್ಸು, ಸಹಿಸಿಕೊಳ್ಳುವುದು, ಭಗವಂತನಿಗೆ ಬಿಟ್ಟು ಬಿಡುವುದು, ನಂಬಿ ಬದುಕುವುದು. ಸಮಾಜಕ್ಕೆ ಹೇಳಿದ್ದಾರೆ, ಈಗ ಯಾರು ಜೀವಿಸ್ತಾರೋ ಅಂಥವರಿಗೆ ಏನಾದರೂ ದಾನ, ಇಂಥವರಿಗೆ ಏನಾದರೂ ಭಿಕ್ಷ ಕೊಟ್ಟರೆ ಮಹಾಪುಣ್ಯ ಹೇಳ್ತಾರೆ ಹಾಗೆ ಜೀವಿಸುವವರು. ಅದರಿಂದ ಜನರು ಹಾಗೆ ಅಂಥವರನ್ನು ನೋಡಿ ಆದರದಿಂದ ಅವರಿಗೇನಾದರೂ ತಮ್ಮಿಂದ ಆದಷ್ಟು ಮಟ್ಟಿಗೂ ಕೊಡುತ್ತಿದ್ದರು. ಅದು ಸಮಾಜ ಇತ್ತು, ಆ ಕಾಲ ಹೋಯಿತು. ಈಗ ಎಲ್ಲರಿಗೆ ಹಣ ಬೇಕು, ಮನೆ ಬೇಕು, ಸಿಮೆಂಟ್ ಸಿಮೆಂಟ್ ರೂಮ್ಗಳು ಬೇಕು, ಕರೆಂಟ್ ಬೇಕು, ಫ್ಯಾನ್ಗಳು ಬೇಕು, ಎಲ್ಲಿ ಖರ್ಚು ಎಷ್ಟಾಗ್ತದೆ ನೋಡಿ. ಇಷ್ಟೆಲ್ಲ ಬೇಕು ಅಂದರೆ ಬಟ್ಟೆಗಳು, ಒಳ್ಳೆಯ ಬಟ್ಟೆಗಳು ಬೇಕು, ಎಷ್ಟು ಖರ್ಚಾಗ್ತದೆ ನೋಡಿ. ವೈಖಾನಸ ಮುನಿವ್ರಾತೈ ಪ್ರಣಿಪಾತ ಕೃತೆ ಕ್ಷಣ. ಅದರಿಂದ ಆ ವೈಖಾನಸ ಮುನಿವ್ರಾತ ಅಂದರೆ ವಾನಪ್ರಸ್ಥರ ಹಾಗೆ ಜೀವಿಸುತ್ತಾ, ಸಕದಾಚಿತ್ ತೀರ್ಥಯಾತ್ರ ಮುದ್ದಿಷ್ಮಾಟತಿ ಸ್ಮ ದ್ವಿಜ. ಒಂದು ದಿವಸ ಅವನು ತೀರ್ಥಯಾತ್ರಕ್ಕೋಸ್ಕರ ಎಂದು ಹೊರಟಿದ. ತೀರ್ಥಯಾತ್ರೆಗಳು ಎನ್ನೋ ಪುಣ್ಯ, ಎಷ್ಟೋ ಪುಷ್ಟ ಪುಣ್ಯಕ್ಷೇತ್ರಗಳು ನೋಡುತ್ತಾ ನೋಡುತ್ತಾ ತಿರುಗುತ್ತಾ ಇತ್ತು. ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲ ಸುಖವೇನಿಲ್ಲ, ಪುಣ್ಯಕ್ಷೇತ್ರಗಳು ಹೋಗುವುದು ಕಷ್ಟ, ಹೋಗಿದ್ದಾಗ ಜಾಗ ಸಿಕ್ಕುವುದು ಕಷ್ಟ, ಜಾಗ ಸಿಕ್ಕಿದ್ದರೂ ಅಲ್ಲೋ ಇಲ್ಲೋ ಸ್ನಾನ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಇರುವುದು, ಎಲ್ಲೋ ಯಾರೋ ಕೊಡ್ತಾರೆ, ಏನೋ ಕೊಟ್ಟಿದ್ದು ಸಿಗ್ತದೆ, ಯಾಕಂದರೆ ಯಾತ್ರಿಕರು ಬರ್ತಾರೆ, ಅವರೇ ಏನೋ ಆಟ ಇಂಥದ್ದು ನೋಡ್ಕೊಳ್ತಾರೆ, ಇಲ್ಲಿ ಯಾರಾದರೂ ತಪಸ್ವಿಗಳಿದ್ದಾರಾ, ತೀರ್ಥಯಾತ್ರೆ ಮಾಡುವರಿದ್ದಾರಾ, ನೋಡಿಕೊಂಡು ಇವರು ಅಡುಗೆ ಮಾಡಿ ಆ ನೈವೇದ್ಯ ಕೊಟ್ಟು ಭಗವಂತನಿಗೆ ತಾವು ತಿನ್ನುವಕ್ಕೆ ಮುಂಚೆ ಇಂಥ ಅತಿಥಿಗಳಿಗೆ ಕೊಡಬೇಕು, ಇಂಥವು ತಪಸ್ವಿಗಳು ಸಾಧುಗಳು ಅತಿಥಿಗಳಿಗೆ ಕೊಟ್ಟು ತಾವು ತಿನ್ನಬೇಕು. ಅವರದ್ದು ವ್ರತ, ಇವರಿಗೂ ಅದೇ ವ್ರತ. ಅದು ನೋಡಿ ಪರಸ್ಪರ ಹೇಗಿತ್ತೋ ಅದು ಇತ್ತು. ಅದು ಈಗೆಲ್ಲ ಹೋಯಿತು, ಎಲ್ಲ ಹೋಟೆಲ್ಗಳಲ್ಲೇ ಆಯಿತು. ಎಲ್ಲ ಹೋಟೆಲ್ ಅಂದರೆ ಯಾರ್ಯಾರಿಗೆ ಹೋಟೆಲ್ ಭಿಕ್ಷೆ ಕೊಡ್ತಾರೇನು? ಇನ್ನೊಬ್ಬರಿಗೆ ನೈವೇದ್ಯ ಕೊಡದೆ ಸಾಧುಗಳಿಗೆ ಅಥವಾ ಅತಿಥಿಗಳಿಗೆ ಯಾರೋ ಈಗ ಇಂಥದ್ದು ಸಾಧಕರಿಗೆ ಭಿಕ್ಷೆ ಕೊಡದೆ ತಿಂದರೆ ಅದು ಪಾಪ. ಈ ಕಾಲದಲ್ಲಿ ಹೋಟೆಲ್ ಅಂದರೆ ಪಾಪನೇ ಅರ್ಥ. ಅಂದರೆ ಅಡುಗೆ ಮಾಡಿದ್ದು ಭಗವಂತನಿಗೆ ನೈವೇದ್ಯ ಎಂದು ಮಾಡಬೇಕು, ಶುಚಿಯಾಗಿರಬೇಕು, ಶುದ್ಧವಾಗಿ ಸ್ನಾನ ಮಾಡಿ ಅದು ಮಾಡಬೇಕು ಭಕ್ತಿಯಿಂದ. ಮಾಡಿದ್ದನ್ನು ಭಗವಂತನಿಗೆ ನೈವೇದ್ಯ,
ಮತ್ತು ಇಂಥದ್ದು ಅತಿಥಿಗಳಿಗೆ ಸಾಧುಗಳಿಗೆ ಸಾಧಕರಿಗೆ ಏನೋ ಸ್ವಲ್ಪ ಕೊಟ್ಟು ತಿಂದರೆ ಅದು ಪವಿತ್ರ ಎಂದು ಹೇಳುತ್ತಿದ್ದರು. ಬಂದಿರುವ ತೀರ್ಥಯಾತ್ರದಲ್ಲಿ ಇದು ಅಂತರ್ಭಾಗ. ಈ ಕಾಲದಲ್ಲಿ ತೀರ್ಥಯಾತ್ರಕ್ಕೆ ಹೋಗಿರು ಇವರೇ ಹೋಟೆಲ್ನಲ್ಲಿ ತಿಂತಾರೆ, ನೈವೇದ್ಯ ಇಲ್ಲ, ಒಬ್ಬನಿಗೆ ಈ ಸಾಧುಕೋ ಸಾಧಕರಿಗೋ ಯಾರಿಗೋ ಇಂಥವ್ರಿಗೆ ಅತಿಥಿ ಅಂದ್ರೇನು? ನಿಮ್ಮಂಥ ತೀರ್ಥಯಾತ್ರಿಕರು ಬರ್ತಾರೆ ಕೆಲವರು, ನೀವು ಹೋದ ಹಾಗೆ ಬೇರೆ ಕೆಲವರು ತೀರ್ಥಯಾತ್ರಿಕರು ಬಡವರು ಇರುತ್ತಾರೆ, ಏನು ಹಣ ಇಟ್ಕೊಳ್ಳದೆ ಅವರಿಗೆ ಕೊಡಬೇಕು, ಯಾಕಂದರೆ ಅವರು ಸಾಧುಗಳೇ ಆಗುತ್ತಾರೆ. ಏಕೆ ಏನಿಲ್ಲದೆ ತೀರ್ಥಯಾತ್ರಕ್ಕೆ ಬಂದರು? ಎಲ್ಲೋ ನಾಲ್ಕಾರು ಮನೆಗಳು ತಿರುಗುತ್ತಾರೆ, ನಾಲ್ಕಾರು ಜನರನ್ನು ಸಿಕ್ಕಿದರೆ ತಿಂತಾರೆ, ಇಲ್ಲದಿದ್ದರೆ ಉಪವಾಸ ಇರ್ತಾರೆ. ಅಂಥವ್ರು ಕೊಟ್ಟರೆ ಹೆಚ್ಚಿನ ಪುಣ್ಯ. ಅದರಿಂದ ಇವರು ಮಾಡಿಕೊಂಡವರು ಅಡುಗೆ ನೈವೇದ್ಯ ಕೊಟ್ಟು ಅಂಥವರಿಗೆ ಕೊಡಬೇಕು. ಅದರಿಂದ ಸಾಧುಗಳು ಸಾಧಕರು ಈಗ ಇಂಥದ್ದು ತೀರ್ಥಯಾತ್ರಿಕ ಇವರಿಗೂ ಕೊಟ್ಟರೆ ಅದು ಒಳ್ಳೆಯದು. ಈಗ ಅಂತ ಇವರು ಹೋಟೆಲ್ನಲ್ಲಿ ತಿಂದರೆ ಹೋಟೆಲ್ ಏನು, ಅದು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರು ಮಾಡಿರುವ ಅಡುಗೆಯಲ್ಲಿ ಭಗವಂತನಿಗೋಸ್ಕರ ನೈವೇದ್ಯ ಮಾಡ್ತಾ ಇದ್ದೀವೆಂದಿದೆಯಾ? ಇಲ್ಲ. ಸಿ, ಯಾರು ತನಗೋಸ್ಕರ ಅಡುಗೆ ಮಾಡಿಕೊಳ್ತಾರೋ ಅದು ಪಾಪವನ್ನೇ ತಿನ್ನುತ್ತಾರೆ ಎಂದು ವೇದ ಹೇಳ್ತದೆ, ಭಗವದ್ಗೀತ ಹೇಳ್ತದೆ ಅಲ್ಲ. ಏ ಪಚಂತಿ ಆತ್ಮ ಕಾರಣ, ತನಕೋಸವೇ ಅಡುಗೆ ಮಾಡಿಕೊಳ್ತಾರೋ ಅವರು ಪಾಪವನ್ನೇ ತಿಂತಾರೆ ಎಂದು ಭಗವದ್ಗೀತ ಹೇಳ್ತದೆ. ಕೇವಲಾಗೋ ಭವತಿ ಕೇವಲಾದಿ ಒಂದು ಋಗ್ವೇದ ಮಂತ್ರನೂ ಹೇಳ್ತದೆ. ಕೇವಲವು ತನ್ನಕೋಸವೇ ಅಡುಗೆ ಮಾಡಿಕೊಂಡು ತಿನ್ನುವವರು ಪಾಪವನ್ನೇ ತಿಂತಾರೆ, ವೇದ ಮಂತ್ರನೂ ಹೇಳ್ತದೆ, ಭಗವದ್ಗೀತ ಹೇಳ್ತದೆ. ಮರಿ ಏನು ಮಾಡಬೇಕು ಅಂದರೆ ಭಗವಂತನಿಗೆ ನೈವೇದ್ಯ, ಮಿಕ್ಕ ಪ್ರಾಣಿಗಳಿಗೆ ದೇವರಿಗೆ ಸಜ್ಜನರಿಗೆ ಸ್ವಲ್ಪ ಕೊಟ್ಟು ಸ್ವಲ್ಪ ಭಾಗ ತಾನು ಅವರಿಗೋಸ್ಕರ ಎಂದು ಅವರಿಗೆ ಸೇವಾ ಎಂದು ಮಾಡಿ ಅವರಿಗೂ ಸ್ವಲ್ಪ ಮಾಡಿ ತಾನೂ ತಿಂದರೆ ಅದು ಅತ್ಯಂತ ಪವಿತ್ರ, ಅದರಿಂದ ಪಾಪಕ್ಷಯವಾಗುತ್ತದೆ ಎಂದು. ಯಜ್ಞಶಿಷ್ಟಾಶಿನಸ್ಸಂತೋ ಮುಚ್ಚಂತೆ ಸರ್ವಕಿಲ್ವಿಷಯಿ. ಯಜ್ಞ ಮಾಡಿ, ಇದು ಯಜ್ಞ, ಆ ಯಜ್ಞ ಮಾಡಿ ಎಲ್ಲರಿಗೂ ಕೊಟ್ಟು ತಾನು ತಿಂತಾನಲ್ಲ, ಅದರಿಂದ ಸರ್ವ ಪಾಪಗಳು ಕ್ಷಯವಾಗುತ್ತವೆ, ಅತ್ಯಂತ ಸಜ್ಜನನಾಗ್ತಾನೆ ಎಂದು ಹೇಳ್ತಾರೆ. ಭುಂಜತೇತೇ ತ್ವಗಂ ಪಾಪ, ಪಾಪವನ್ನೇ ತಿಂತಾರೆ. ಏ ಪಚಂತ್ಯಾತ್ಮ ಕಾರಣ, ಯಾರು ತನಗೋಸ್ಕರನೇ ಅಡುಗೆ ಮಾಡ್ಕೊಳ್ತಾರೋ ಇನ್ನೊಬ್ಬರ ಲೆಕ್ಕ ಇಲ್ಲ, ಅವನು ಪಾಪವನ್ನೇ ತಿಂತಾನೆ. ಅದು ನೋಡಿ, ಪೂರ್ವಕಾಲದಲ್ಲಿ ಎಲ್ಲರಿಗೆ ಇತ್ತು, ಇನ್ನೊಬ್ಬರಿಗೆ ದೇವರಿಗೆ ಇನ್ನೊಬ್ಬರಿಗೆ ಸ್ವಲ್ಪ ಕೊಟ್ಟು, ಸ್ವಲ್ಪ ಅಂದರೆ ಒಬ್ಬನಿಗೆ ಪೂರ್ತಿ ಕೊಡಬೇಕೆಂದೇನಲ್ಲ, ಇಷ್ಟು ಸ್ವಲ್ಪ ಕೊಟ್ಟರೂ ಸಾಕು. ಇಷ್ಟಿದ್ದರೆ ಅವರೇ ನಾಲ್ಕಾರು ಮನೆಯಲ್ಲಿ ಇವರಿಂದ ಸ್ವಲ್ಪ ಅವರಿಂದ ಸ್ವಲ್ಪ ಅವರಿಂದ ಸ್ವಲ್ಪ ಅಂದರೆ ಒಬ್ಬನಿಗೆ ಸಾಕಾಗ್ತದೆ, ಸಾಕು. ಅದು ಪದ್ಧತಿ ಇತ್ತು. ನಾಲ್ಕಾರು ಜನರು ಬಂದರೆ ಇಷ್ಟು ಇಷ್ಟು ಕೊಟ್ಟರೆ ಸಾಕು, ಅವ್ರು ನಾಲ್ಕಾರು ಜನರ ಮನೆಯಲ್ಲಿ ತಗೊಳ್ತಾರೆ, ಅವರಿಗೆ ಒಬ್ಬನಿಗೆ ತಿನ್ನುವಷ್ಟು ಸಾಕಾಗ್ತದೆ, ಹಾಗೆ ಇರುತ್ತದೆ. ಒಬ್ಬನಿಂದಲೇ ತಿನ್ನಬಾರ್ದು, ಅವ್ರ ಭಿಕ್ಷುಕ ಒಬ್ಬರ ಮನೆಯಿಂದಲೇ ತಗೊಳ್ಳಬಾರ್ದು. ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಎಲ್ಲರೂ ಬಂದರೆ ಪೂರ್ತಿ ಇಲ್ಲ ಎನ್ನುವುದಕ್ಕಿಂತ ಏನೋ ಸ್ವಲ್ಪ ಕೊಡಬೇಕು, ಇಷ್ಟು ಒಂದು ಚಮಚ ಕೊಟ್ಟರು ಸಾಕು, ಅವರೇ ಇನ್ನೊಬ್ಬರ ಕಡೆ ಇನ್ನೊಬ್ಬರ ಕಡೆ ಇನ್ನೊಬ್ಬರು ಸ್ವಲ್ಪ ಹೆಚ್ಚು ಏನು ಏನೇನೋ ಕೊಡ್ತಾರೆ ಹಾಗೆ. ಆದ್ದರಿಂದ ಅದಿತ್ತು ಪದ್ಧತಿ, ಈಗ ಅದೆಲ್ಲ ಹೋಯಿತು. ಇವರು ಹೋಟೆಲ್ನಲ್ಲಿ ತಿಂದರೆ ಹೋಟೆಲ್ ಅವನು ಭಗವಂತನಿಗೆ ನೈವೇದ್ಯ ಎಂದು ಮಾಡ್ತಾನ? ಮಾಡುವವನು ಯಾರು ಇರುತ್ತಾರೆ? ಅವರೇನೋ ಶುಚಿ ಸ್ನಾನ ಸಾಧನ ಮಾಡಿಕೊಂಡು ಜಪ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ತಾನ? ಅವರಿಗೆ ಸ್ನಾನ ಗಿನ ಶುಚಿ ಇರುತ್ತದೆ? ಅವರು ಯಾರು ಏನು ಮಾಡ್ತಾರೋ ಭಯಂಕರ ಗುಂಡಾನೂ ಗೊತ್ತಿಲ್ಲ. ಓಕೆ, ಈಗ ಇವನು ಯಜಮಾನ, ಮಾಡುವವನು, ಇದೆಲ್ಲ ಎಲ್ಲರಿಗೆ ನಿಮಗೆ ಕೊಡ್ತಾ ಇದ್ದೀನಿ, ನನಗೆ ಪುಣ್ಯ ಬರುತ್ತದೆ, ಒಂದು ಪುಣ್ಯ ಕಾರ್ಯ ಅಂತಾನೆ. ಇದಕ್ಕೆ ಎಷ್ಟು ಹಣ ಬರುತ್ತದೆ ಎಂದು ಅವರು ನೋಡ್ತಾನೆ. ಅಂಥವರ ಹತ್ತಿರ ಹಣ ಕೊಟ್ಟು ತಿಂದರೆ ನಿಮಗೆ ಏನು ಬರುತ್ತದೆ? ಏನು ಬರಲ್ಲ, ಪಾಪನೇ. ತಾನು ತಿಂದ ಮತ್ತು ಇನ್ನೊಬ್ಬರಿಗೆ ಏನಿಲ್ಲವೇ ಇಲ್ಲ. ಏಕೆ? ತಾನು ತಿನ್ನುವಾಗಲೇ ಹಣ ಕೊಟ್ಟು ತಿಂದನೇ ಹೊರತು ತಾನು ಮಾಡಲಿಲ್ಲ, ನೈವೇದ್ಯ ಇಲ್ಲ, ಇನ್ನೊಬ್ಬರಿಗೆ ದಕ್ಷಿಣ ಭಿಕ್ಷ ಇಲ್ಲ. ಆದ್ದರಿಂದ ಈ ಪದ್ಧತಿ ಅಶಾಸ್ತ್ರೀಯ, ಪಾಪ ಪದ್ಧತಿ. ಇದರಲ್ಲಿ ಧರ್ಮ ಇಲ್ಲ, ಪುಣ್ಯ ಇಲ್ಲ, ಸದ್ಬುದ್ಧಿ ಇಲ್ಲ. ತನ್ನ ಸೌಖ್ಯ ಇದೆ, ತನ್ನ ಪರ್ಸನಲ್ ಸುಖ ನೋಡಿಕೊಳ್ಳುವುದು, ಪರ್ಸನಲ್ ಸುಖವಾಗಿ ಮಲ್ಕೊಳ್ಳುವುದು ಅಷ್ಟೇ ಹೊರತು ಇದರಲ್ಲಿ ಪರಸ್ಪರ ಸಂಬಂಧದಲ್ಲಿ ಉತ್ತಮತಾ ಸಜ್ಜನತಾ ಏನಿಲ್ಲ. ಕೆಲವು ಕಡೆ ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಇಗೋ ಇಲ್ಲೆಲ್ಲ ಬರ್ತಾರೆ ಸಾಧುಗಳು, ನಾನು ಅವರಿಗೆ ಊಟ ಕೊಡ್ತೀವಿ, ನೀವು ಕೊಡಿ ಅಂದರೆ ಇವರು ಹೋದಾಗ ಅಲ್ಲಿ ಹೋಗಿ ಧರ್ಮಶಾಲದಲ್ಲೋ ಏನು ಸ್ವಲ್ಪ ಹಣ ಕೊಟ್ಟು ಬರ್ತಾರೆ. ಏನು ಸಾಧುಗಳಿಗೆ ಅವರಿಗೆ ಇವರು ಭಿಕ್ಷ ಕೊಡ್ತಾರೆ ಅಂತೆ, ಇವರು ಹಣ ಕೊಡ್ತಾರೆ, ಆ ಕೊಟ್ಟಿದ್ದ ಹಣದಲ್ಲಿ ಅರ್ಧ ಅವರೇ ತಿಂತಾರೆ, ಸ್ವಲ್ಪ ಮಾತ್ರ ಸಾಧುಗಳಿಗೆ ಕೊಡ್ತಾರೆ. ಏಕೆಂದರೆ ಅವ್ರು ಕೊಡ್ತಾರೋ ಅಲ್ವೋ ನಿಮಗೇನು ಗೊತ್ತು, ಅದೊಂದು ವ್ಯಾಪಾರ ಆಗಿಬಿಟ್ಟಿದೆ. ನೀವು ನೋಡಿ ಹೇಳಿಬಿಟ್ರೆ ಬೇಜಾರು ಮಾಡ್ಕೊಳ್ತಾರೆ, ಯಾರಾದರೂ ಕೇಳ್ತಾ ಇದ್ದಾರೆ, ಯಾರೂ ಇಲ್ಲ, ಹೇಳ್ಬೋದಾ? ಎಲ್ಲ ಕಡೆ, ನೀವು ಕಾಶಿಯಲ್ಲಿ ಆಗಲಿ, ಋಷಿಕೇಶ್ ಆಗಲಿ, ಹರಿದ್ವಾರ ಆಗಲಿ, ಕೆಲವು ಭಿಕ್ಷಾ ಕ್ಷೇತ್ರಗಳಿವೆ. ಯಾರು ಇಂಥವ್ರು ಅತಿಥಿಗಳು ಭಿಕ್ಷುಕರು ಬಂದರೆ ಅವ್ರಿಗೆ ಅಡುಗೆ ಮಾಡಿ ಬಡಿಸುವಂಥದ್ದಿದೆ ಅವರಿಗೆ.
ಅದಕ್ಕೆ ಜನರು ಭಕ್ತರು ಗೃಹಸ್ಥ ಭಕ್ತರು ನೋಡಿ ಅಯ್ಯೋ ಇಲ್ಲಿ ಭಿಕ್ಷಾ ಕ್ಷೇತ್ರ ಇದೆ, ಇಷ್ಟಿಷ್ಟು ಸಾಧುಗಳಿಗೆ ಭಿಕ್ಷಾ ಕೊಡ್ತಾರಂತೆ, ಅವ್ರು ಹೇಳ್ತಾರೆ ಕೊಡಿ ನೀವು ದಾನ ಮಾಡಿ ಏನಾದರೂ ಆಯ್ತು ಅಂದ್ರೆ ಇವರೇನು 100 ರೂಪಾಯಿಲ್ಲ 200 ರೂಪಾಯಿ ಎಷ್ಟೋ ಕೊಡ್ತಾರೆ. ಅಂಥದ್ದು ಸಾವಿರಾರು ಲಕ್ಷ ಜನರು ಕೊಡ್ತಾರೆ, ಅದೇ ತುಂಬ ಹಣ ಆಗ್ತದೆ. ಅದೇನು ಮಾಡ್ತಾರೆ, ಇವರೇ ತಿಂತಾರೆ. ಆ ಭಿಕ್ಷಾ ಕ್ಷೇತ್ರ ನಡೆಸುವವನು ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಇವನೇ ತಿಂತಾನೆ. ಒಂದು ಮನೆ ಕಟ್ಕೊಳ್ತಾನೆ, ಒಂದು ಸ್ಕೂಟರ್ ಕೊಂಡ್ಕೊಳ್ತಾನೆ, ಇವನೇ ತಿಂತಾನೆ. ಈಗ ಅದರಲ್ಲಿ ಸ್ವಲ್ಪ ಭಾಗ ಅವ್ರು ಕೊಡ್ತಾರೆ. ನೀವು ನಮ್ಮ ನಾವು ಅವ್ರಿಗೆ ಇಷ್ಟು ಕೊಟ್ಟಿದ್ದೇವೆ, ನೀವು ಕೊಟ್ಟಿದ್ದೆಲ್ಲ ಅವರೇ ಅಡುಗೆ ಅವರೇ ಮನೆ ಮಾಡಿಕೊಂಡ, ಅವ್ರು ಸ್ಕೂಟರ್ ಕೊಂಡ್ಕೊಂಡ, ನಮಗೇನು ಕೊಟ್ಟಿ ನಡೆಯುತ್ತದೆ. ಎಲ್ಲ ಕ್ಷೇತ್ರಗಳು ವ್ಯಾಪಾರವಾಗಿದೆ. ನಮ್ಮ ಪದ್ಧತಿ ನೋಡಿ, ನೀವು ಅಡುಗೆ ಮಾಡಿಕೊಂಡು ಯಾರಾದಿಗಾದ್ರೂ ಕೊಟ್ಟರೆ ಇಂಥದ್ದು ವ್ಯಾಪಾರ ಮಾಡುವುದಕ್ಕೆ ಅವಕಾಶವಿರುತ್ತದೆ? ನೀವೇ ಅಡುಗೆ ಮಾಡ್ಕೊಳ್ತೀರಿ? ಪೂರ್ವಕಾಲದಲ್ಲಿ ಧರ್ಮಶಾಲೆಗಳಲ್ಲಿ ಹಾಗೆ ಇತ್ತು. ಧರ್ಮಶಾಲೆಗಳಲ್ಲಿ ಅವರು ಸ್ಟೋವ್ ಕೊಡುತ್ತಿದ್ದರು, ಪಾತ್ರೆಗಳು ಕೊಡ್ತಾರೆ. ನೀವೇ ಅಂದರೆ ಅಂಗಡಿಯಲ್ಲಿ ಏನಾದರೂ ಅಕ್ಕಿ ಅಂಥದ್ದು ಸಿಗ್ತದೆ, ಅದು ತೊಗೊಂಡು ಬಂದು ತಾನೇ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಏನು ನೈವೇದ್ಯವಾಗಲಿ ಅಥವಾ ಭಿಕ್ಷುಕರಾದರಿಗೆ ಕೊಟ್ಟು ತಾನೇ ತಿಂದು ಮಿಕ್ಕದು ಹೋಗಬಹುದು. ತಾನೇ ಮಾಡಿ ಈ ಕಾಲದ ಬಾಡಿಗೆ ಗಡಿಗೆ ಎಲ್ಲ ಯಾರು ಮಾಡ್ತಾರೆ? ಏಕೆ ರೆಡಿಮೇಡ್ ಹೋಟೆಲ್ನಲ್ಲಿ ಸಿಗ್ತದೆ, ಅಲ್ಲೇ ತಿಂದು ಬಿಡ್ತೀವಿ, ಕೈ ತೊಳ್ಕೊಂಡು ಬಂದುಬಿಡ್ತೀವಿ ಅಷ್ಟೇ. ಏನಿಲ್ಲ, ಮತ್ತು ಎಲ್ಲ ಕಡೆ ಓಡಾಡ್ಬೋದು, ಸಿನಿಮಾ ನೋಡ್ಬೋದು ಅಥವಾ ಇನ್ನೇನು ಸೆಲ್ಫೋನ್ ನೋಡ್ಕೊಳ್ಬೋದು, ಮುಗಿಯುತ್ತದೆ. ಅಲ್ಲಿ ತಮ್ಮ ಸುಖ ನೋಡ್ತಾ ಇದ್ದಾರೆ, ಅದು ಸಾಧನ ಅಲ್ಲ, ಸುಖ ಆಗುತ್ತದೆ ಅಷ್ಟೇ. ಈಗ ಮಿಕ್ಕ ಯಾರಿಗಾದರೂ ಭಿಕ್ಷುಕರು ಬಂದರೆ ಏನು ಮಾಡಬೇಕು? ಅವರಿಗೆ ಹಣ ಕೊಡ್ತೀವಿ, ನೀವು ಹೋಗಿ ಹೋಟೆಲ್ನಲ್ಲಿ ತಿನ್ನು ಅಲ್ಲವೇ. ಭಿಕ್ಷುಕರು ಕದೇ ಏನು ಮಾಡ್ತೀವಿ, ಹಣ ಕೊಡ್ತೀವಿ ನಿಮಗೆ, 1 ರೂಪಾಯಿ 2 ರೂಪಾಯಿ ಕೊಡ್ತೀವಿ, ನೀವು ಹೋಗಿ ಹೋಟೆಲ್ನಲ್ಲಿ ನೀವೇ ತಿನ್ನು. ಹೋಟೆಲ್ ತಿನ್ನುವವರು ಅವರೇನು ಶ್ರದ್ಧಾಭಕ್ತಿಯಿಂದ ಮಾಡ್ತಾರಾ, ಶುಚಿಯಾಗಿ ಮಾಡ್ತಾರಾ? ಅದೊಂದು ವ್ಯಾಪಾರ. ಅಂದರೆ ಸುಮ್ಮನೆ ಹೊಟ್ಟೆ ತುಂಬುವುದಕ್ಕೆ ವ್ಯಾಪಾರ ಆಗ್ತಾ ಇದೆ, ಅದರಲ್ಲಿ ಶ್ರದ್ಧಾಭಕ್ತಿ ಸಾಧನ ಏನಿಲ್ಲ, ಶ್ರದ್ಧಾಭಕ್ತಿ ಸಾಧನ ಏನಿಲ್ಲ, ಹೇಗೆ ನಡೆಯುತ್ತೆ? ಆದ್ದರಿಂದ ನೀವು ಅವರು ಕೊಡ್ತಾರೋ ಅಲ್ಲವೋ ಏನು ಗೊತ್ತು? ನೀವು ಅವರಿಗೆ ಹಣ ಕೊಟ್ಟಿದ್ದು ಬಂದಿದ್ದೀರಿ, ಅವ್ರು ಕೊಡ್ತಾರೋ ಇಲ್ಲವೋ ಯಾರು ನೋಡಿದ್ದಾರೆ? ನೋಡೋಕ್ಕೆ ಏನಾದರೂ ಪದ್ಧತಿ ಇದೆಯಾ? ನೀವು ಮತ್ತೆ ಯಾವಾಗ ಹೋಗ್ತೀರಿ, ಯಾರು ನೋಡ್ತೀರಿ? ಕೊಡುವಾಗ ಏನೋ ಸ್ವಲ್ಪ ಓಕೆ, 200 ಇನ್ನೂರಲ್ಲ ಅಂದರೆ ಹೆಚ್ಚು ಕೊಡ್ತೀರಿ, ಓಕೆ 500 ಕೊಡ್ತೀರಿ, 500 ಕೊಟ್ಟು ಬರ್ತೀರಿ. ಇಂಥದ್ದು ನಿಮ್ಮಂಥವ್ರು ಎಷ್ಟೋ 1,000,000 ಜನರು ಕೊಡ್ತಾರೆ, ಅದೆಲ್ಲ ಹಣ ಯಾರು ನೋಡೋರು? ಯಾರು ಈಗ ನೋಡಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಅಂತ ಹೇಳ್ತಾ ಹೌದಪ್ಪ ಇದ್ದಾರೆ, ನೀವು ಕೊಡ್ತಾರೆ, ನೀವು ಕೊಟ್ಟು ಬಂದು ಬಿಡ್ತೀರಿ, ನೀವು ಅಂದ್ಕೊಳ್ತಾ ಬಾ ಅವ್ರು ಕೊಟ್ಟೆ ಒಳ್ಳೆಯದು ಅಂದರೆ ಅದೆಲ್ಲವನ್ನೇ ತಿಂತ. ಹಾಂ, ಮಧುಕರಿ ಮಧುಕರಿ ಅಂದರೆ ಮನೆ ಮನೆಗೆ ಹೋಗಿ ತಗೊಳ್ಳಿ. ಹೌದು, ಬೇರೆ ಕಡೆಯೂ ಇದೆ. ಇನ್ನೊಂದು ದತ್ತಕ್ಷೇತ್ರ ಇದೆ ವಾಸರಾಯಂದ. ನೀವು ಗುರುಚರಿತ್ರ ಓದಿದ್ದೀರಾ? ಒಬ್ಬ ಬ್ರಾಹ್ಮಣನಿಗೆ ಗೋದಾವರಿ ನದಿಯಲ್ಲಿ ಅವರಿಗೆ ಊಟ ಮಾಡಿದರೆ ಅವರಿಗೆ ಹೊಂದಲ್ಲ ಎಂದು ಅವ್ರು ಸತ್ತು ಹೋಗ್ತೀನಿ ಎಂದು ಹೇಳ್ತಾನೆ. ದತ್ತಾತ್ರೇಯ ಅವ್ರಿಗೆ ಏನು ನೇನು ನೀವು ತಿನ್ನಪ್ಪ, ನಿನಗೆ ಏನು ರೋಗ ವಾಸಿ ಆಗ್ತದೆ ಎಂದು ಸಾಯಂ ದೇವ ಅಲ್ಲಿ ಇರುತ್ತಾನೆ, ಅವರನ್ನು ಕರೆದು ಊಟ ಮಾಡಿಸ್ತಾನೆ, ಅವ್ರಿಗೆ ಏನಾಗಲ್ಲ, ವಾಸಿ ಆಗ್ತದೆ. ಅದೇ ವಾಸರ ಬ್ರಹ್ಮೇಶ. ಆ ವಾಸರದಲ್ಲಿ ಸರಸ್ವತಿ ದೇವಿ ಮಂದಿರ ಇದೆ, ಅದು ಮಹಾರಾಷ್ಟ್ರ ಬಾರ್ಡರ್ನಲ್ಲಿದೆ. ಈಗಲೂ ಅಲ್ಲೇ ಸರಸ್ವತಿ ಮಂದಿರದಲ್ಲಿ ಒಂದು ವರಂಡ ಹಾಗೆ ಸುತ್ತು ಇದೆ, ವೇದಿಕೆಗಳು ಅಲ್ಲೇ, ದೇವಿ ಹತ್ತಿರ ಅಲ್ಲೇ ಕೂತಿರ್ತಾರೆ ಎಷ್ಟೋ ಜನರು ತಪಸ್ಸು ಹಾಗೆ. ಮಧ್ಯಾಹ್ನ ಪೂಜೆ ಆದ ನಂತರ ಎಲ್ಲರೂ ಹೋಗಿ ಭಿಕ್ಷೆ ಮಾಡಿಕೊಂಡು ಮನೆಗೆ, ಬ್ರಾಹ್ಮಣರ ಮನೆಗಳಿವೆ ಅಲ್ಲಿ ಹೋಗಿ ಭಿಕ್ಷೆ ಮಾಡಿಕೊಂಡು ಬರ್ತಾರೆ. ಇಲ್ಲಿ ಗಾನಗಾಪುರ ಹಾಗೆ ಅಲ್ಲಿಯೂ ಇದೆ, ಗಾನಗಾಪುರ ಹಾಗೆ ಇಲ್ಲಿಯೂ ಇದೆ. ಮೊನ್ನೆ ನಾವು ಹೋಗಿ ಬಂದಿದ್ದೀವಲ್ಲ ಗಾನಗಾಪುರಕ್ಕೆ. ನಾವೇನಿಷ್ಟು ಮಾಧುಕರಿ ಅದಕ್ಕೇನು ಹೋಗಲಿಲ್ಲ, ಅವರೇನೋ ಮುಖ್ಯ ಪೂಜಾರಿ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಅವರೇ ಕರೆದರು, ಅವ್ರ ಮನೆಯಲ್ಲೇ ತಿಂದು ಬಂದಿದ್ದೆ ಅಷ್ಟೆ. ಅಲ್ಲಿ ಒಂದು ಮುಖ್ಯ ಅರ್ಚಕ ನಾನು ಎಂದು ಹೇಳಿದ ಹೋದಾಗ, ಅವರು ಹೇಳಿದ ನನಗೊಂದು ಆಶ್ಚರ್ಯವಾಯಿತು, ನೀವು ಹೇಳಿರುವ ಪ್ರವಚನಗಳು ನಾವು ಕೇಳ್ತಾ ಇದ್ದೀವಿ ಎಂದು ಹೇಳಿದರು. ಇದು ಇದೆಲ್ಲ ಭಾಗವತ ಇದೆಲ್ಲ ಕೇಳ್ತಿದ್ದಂತೆ ಗರುಡ ಪುರಾಣ, ನನಗೆ ಗೊತ್ತೇ ಇಲ್ಲ ಯಾರ್ಯಾರೋ ಕೇಳ್ತಾ ಇದ್ದಾರೆ, ನಿಮ್ಮ ಪ್ರವಚನಗಳು ಕೇಳ್ತೀವಿ ಆಗಾಗ ಎಂದು ಹೇಳಿದ ಮುಖ್ಯ ಅರ್ಚಕ. ಅಲ್ಲಿ ಅವರ ಮನೆಯಲ್ಲೇ ಭಿಕ್ಷೆ ಮಾಡಿ ಬಂದಿದ್ದೇವೆ. ಹಾಗೆ ಮೊದಲು ಪಾದುಕ ದರ್ಶನ ಮಾಡಿಸಿದ, ಮತ್ತು ಅವ್ರ ಮನೆಯಲ್ಲಿ ಭಿಕ್ಷೆ ಮಾಡಿಸಿದ, ಮತ್ತು ಬಂದಿದ್ದೀವಿ ನಾವು. ಅಂದರೆ ಇದು ಪದ್ಧತಿಯಲ್ಲಿ ಒಂದು ಶ್ರದ್ಧಾಭಕ್ತಿ ಇರಬೇಕು, ಅದು ಆಗಬೇಕು. ಆಯಿತು ಬಿಡಿ,
ಸಕದಾಚಿ ತೀರ್ಥ ಅದರಿಂದ ತೀರ್ಥಯಾತ್ರಕ್ಕೋಸ್ಕರ ಹೊರಟಿದ. ಹೋಗ್ತಾ ಏನಾಯಿತು, ಜಲಸ್ಯ ಜಲಸ್ಯೋನ್ಮೀಲ್ಯ ಸ್ಮರಣದಾರ್ಜ ಪ್ರತ್ಯಾಕೃಷ್ಟೇಂದ್ರಿಯತ್ವಾಚ್ಚ ಬಹಿರ್ವೃತ್ತಿ ನಿರೋಧಕ. ಅವ್ರಿಗೆ ಒಳ್ಳೆಯ ಇಂದ್ರಿಯ ನಿಗ್ರಹವಿತ್ತು. ಯಾರಿಗೆ? ಸಂತಪ್ತಕನಿಗೆ. ಸಂಸ್ಕಾರ ಮಾತ್ರ ಗಮನೋ ಮಾರ್ಗಭ್ರಷ್ಟೋ ಬಭೂವ, ಸಂಸ್ಕಾರ ಮಾತ್ರ ಗಮನೋ ಮಾರ್ಗಭ್ರಷ್ಟೋ ಬಭೂವ. ಅವನು ದಾರಿಯಲ್ಲಿ ಹೋಗುತ್ತಾ ಇದ್ದರೆ ತೀರ್ಥಯಾತ್ರ, ಒಂದು ಕಡೆ ಅವ್ರಿಗೆ ಚೆನ್ನಾಗಿ ಇಂದ್ರಿಯ ನಿಗ್ರಹವಿತ್ತು ಅಂದರೆ ಅವರು ಬೇಕು ಬೇಕೆಂದು ದಾರಿ ತಪ್ಪಲಿಲ್ಲ, ಯಾವುದಿಂದ ಆಕರ್ಷಿತವಾಗಲಿಲ್ಲ, ಏನೋ ಪೂರ್ವಜನ್ಮ ಏನೋ ಪಾಪವೋ ಸಂಸ್ಕಾರವೋ ಎಲ್ಲೋ ದಾರಿ ತಪ್ಪಿ ಎಲ್ಲಿಗೋ ಹೋಗಿಬಿಟ್ಟ. ಹೋದಾಗ ಎಲ್ಲಿ ಪಕ್ಕಕ್ಕೂ ಹೋಗಿಬಿಟ್ರೆ ದಾರಿಗೆ, ಅದು ಕಾಡಿಗೆ ಹೋಯಿತು ಆ ದಾರಿ. ಪೂರ್ವಕಾಲದಲ್ಲಿ ಹೆಜ್ಜೆ ಹೆಜ್ಜೆ ಕೇಳುತ್ತಾ ಇರಬೇಕು, ಕಂಡಿರುವ ಮನುಷ್ಯರನ್ನೆಲ್ಲ ಕೇಳುವುದು, ಈ ದಾರಿ ಇದು ಕಾಶಿಗೆ ಹೋಗ್ತದಾ, ಇದು ಇಲ್ಲಿಗೆ ಹೋಗ್ತದಾ, ಕೇಳುತ್ತಾ ಇರಬೇಕು, ಕೇಳುತ್ತಾ ಇರಬೇಕು ಹತ್ತತ್ತು ಜನರಿಗೆ. ಏಕೆಂದರೆ ಅನೇಕ ದಾರಿಗಳಿರುತ್ತವೆ, ಎಲ್ಲಿ ತಪ್ಪಿ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಕಂಡು ಬಂದ ಮನುಷ್ಯ ಎಲ್ಲಾದರೂ ಎರಡು ಮೂರು ದಾರಿಗಳು ಕಂಡು ಬಂದಿವೆ ಅಂದರೆ ಅಲ್ಲಿ ನಿಂತಿರಬೇಕು, ಯಾರಾದರೂ ಬರ್ತಾರಾ ನೋಡಬೇಕು, ಬಂದಾಗ ಕೇಳಿ ಮುಂದುವರಿಯಬೇಕು. ಇಲ್ಲದ್ರೆ ಎರಡು ದಾರಿಗಳಿವೆ, ಇಲ್ಲೋ ಇಲ್ಲೋ ಗೊತ್ತಿಲ್ಲ, ನಿಂತಿರಬೇಕು, ಯಾರೋ ಬರ್ತಾರೆ ಬಂದಾಗ ಕೇಳಿ ಮುಂದೆ ಹೋಗಬೇಕು. ಹಾಗೆ ಅದು ಈ ಕಾಲದಲ್ಲಿಲ್ಲ. ನೀವು ಬಸ್ ರೈಲು ಹೋದರೆ ಅವರು ಕರ್ಕೊಂಡು ಹೋಗ್ತಾರೆ, ಏನು ಚೆಂದ. ಪೂರ್ವಕಾಲ ತುಂಬ ನರಕಪ್ಪ, ಎಲ್ಲಿ ಹೋಗ್ತೀವೋ ಗೊತ್ತಾಗಲ್ಲ, ತುಂಬ ಕಷ್ಟ. ಆ ದಾರಿಯಲ್ಲಿ ಹಾಗೇ ನಿಂತಿರಬೇಕು. ಎರಡು ದಾರಿಗಳು ಬಂದರೆ ಇದು ಎಲ್ಲೂ ಇದು ಎಲ್ಲೂ ಯಾವುದೂ ಗೊತ್ತಿಲ್ಲ, ಅಲ್ಲೇ ನಿಂತಿರಬೇಕು. ಅಥವಾ ಯಾರಾದರೂ ಹೋಗ್ತಾ ಇದ್ದರೆ ಕೇಳಬೇಕು, ಅವ್ರು ಹೇಳ್ತಾರೆ ಇದು ಅಲ್ಲಿ. ಲೋಕಲ್ ಪೀಪಲ್ಗೆ ಗೊತ್ತಿರುತ್ತದೆ, ಹೊರಗಿನಂಥವ್ರು ನಮ್ಮವ್ರಿಗೆ ಅದು ಗೊತ್ತಿಲ್ಲ, ಲೋಕಲ್ ಪೀಪಲ್ಗೆ ಗೊತ್ತಿರುತ್ತೆ. ಆದ್ದರಿಂದ ಇವರಿಗೆ ಏನೋ ತಪ್ಪು ಸಂಸ್ಕಾರ ಅಂದರೆ ಏನೋ ಹಿಂದಿನ ಪೂರ್ವಜನ್ಮದ ಏನೋ ಏನೋ ಇತ್ತು, ಅದರಿಂದ ಅದು ಮರೆತು ಹೋಗಿ ಒಂದಕ್ಕೆ ಒಂದು ಅಂದ್ಕೊಂಡು ಇದೇ ಆಗಬಹುದು ಎಂದು ಎಲ್ಲ ಹೋದ. ಹೋದರೆ ದಾರಿ ತಪ್ಪಿ ಹೋಗಿ ಕಾಡಿಗೆ ಹೋಗಿಬಿಟ್ಟ. ಸಂಸ್ಕಾರ ಮಾತ್ರ ಗಮನೋ ಮಾರ್ಗಭ್ರಷ್ಟೋ ಬಭೂವ, ಚಲನ್ನೇವಂ ಸ್ನಾನಕಾಲೇ ಮಧ್ಯಾಹ್ನೇತಾ ವಿಲಾಸುಕ. ಈಗ ಹಾಗೆ ನೋಡ್ತಾ 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 ತುಂಬ ಟೈಮ್ ಆಯಿತು, ಮಧ್ಯಾಹ್ನ ಆಗಿಬಿಟ್ಟಿತು. ಇವರು ತ್ರಿಕಾಲ ಸ್ನಾನ, ಮಧ್ಯಾಹ್ನಕ್ಕೆ ಸ್ನಾನ ಮಾಡಿ ಅನುಷ್ಠಾನ ಮಾಡಿಕೊಂಡು ಈಗ ಏನಾದರೂ ಮೊದಲು ಸ್ನಾನ ಅನುಷ್ಠಾನ ನಂತರ ಊಟಕ್ಕೋಸ್ಕರ ಭಿಕ್ಷಕ್ಕೋಸ್ಕರ ಹುಡುಕಬೇಕು. ಯಾರಾದರೂ ಭಿಕ್ಷೆ ಕೊಡ್ತಾರಾ, ಹಣ್ಣುಗಳು ಸಿಗ್ತದಾ, ಯಾರಾದರೂ ಇರುತ್ತಾರಾ ಎಂದು ಹುಡುಕಬೇಕು. ಮೊದಲು ಸ್ನಾನ ಮಾಡುವುದಕ್ಕೆ ನೀರಿಗೋಸ್ಕರ ಹುಡುಕಿದ, ಅಲ್ಲಿ ಏನಾದರೂ ನೀರು ಸಿಗ್ತದಾ ಎಂದು, ಏನಾದರೂ ಕೆರೆನೋ ಏನೋ ಇರುತ್ತದೆ ಅಲ್ಲಿ ಸ್ನಾನ ಮಾಡಿಕೊಂಡು ಸರೋವರನೋ ಸ್ನಾನ ಮಾಡಿಕೊಂಡು ಅನುಷ್ಠಾನ ಮಾಡೋಣ. ಸೊ ಚಲನ್ನೇವಂ ಸ್ನಾನಕಾಲೇ ಏನಾಯಿತು, ಮಧ್ಯಾಹ್ನೇ ಅಥಾಮಲಾಶುಕ ಜಲಸ್ಯೋನ್ಮೀಲ್ಯ ನಯನೇ ದಿಶ ಸರ್ವಾನ್ಯ ಮೀಲಯತ್ ಸದದರ್ಶ. ಎಲ್ಲ ಇಲ್ಲಿ ಮಾಡಿ ಸ್ನಾನ ಮಾಡಿ ಅದನ್ನು ಕಣ್ಣು ಮುಚ್ಚಿಕೊಂಡ. ಅಷ್ಟರಲ್ಲಿ ಸದರ್ಶತದ ಗುಲ್ಮೈರ್ ವಿರುದ್ಧ ವೃಕ್ಷ ಶತೈಶ್ಚಿತಂ ಏನು ಮಾಡಿದ, ಏನು ಎಲ್ಲ ಭಯಂಕರ ಕಾಡು ಕಂಡು ಬಂತಂತೆ. ಸುತ್ತೆಲ್ಲ ಕಾಡೇ ಇದೆ. ಫಕ್ಸಾರೈ ಶಾಖಿ ಶಾಖಾವಿ ಸಂಕುಲಂ ಗಹನಂ ವನಂ, ಭಯಂಕರವಾದ ಕಾಡು ಇದೆ, ಯಾರು ಮನುಷ್ಯರೇ ಹೋಗೋಕ್ಕಾಗದಂತ. ತತ್ರ ತಾಲಾಸ್ತಮಾಲಾಶ್ಚ ಪ್ರಿಯಾಲಾಪನಸ. ಆ ಮರಗಳು ಯಾವ ಯಾವ ಮರಗಳಿವೆ ಹೇಳ್ತಾರೆ, ಅದೆಲ್ಲ ನಮಗೆ ಹೇಳಬೇಕಾ? ಮರದ ಹೆಸರು ಅದರ ಎಲೆಗಳು ಹೇಗಿವೆ ಅದೆಲ್ಲ ಹೇಳಬೇಕಾ? ಅನಾವಶ್ಯಕದು, ಪಂಡಿತರಿಗೆ ಅನಾವಶ್ಯದ ವರ್ಣನ ಮಾಡ್ತಾರೆ. ಶ್ರೀಪರ್ಣಿ ಮರಗಳ ಹೆಸರುಗಳು, ಶ್ರೀಪರ್ಣಿ ಶಾಲಶಾಖಾಟಸ್ಯ ಉಟಸ್ಯಂದನಾಸ್ತಿ ಸೆಂಡನಾಸ್ತಿಂದುಕಾಸ್ತದ ಸರ್ಜಾರ್ಜುನ ಆಮ್ರತಾಕ ಶ್ಲೇಷ್ಮಾತಿಕ ಶ್ಲೇಷ್ಮಾತಕ ಬಿಭೀತಕಿ ಬಿಭೀತಕಿ ಪಿಚು ಮರ್ದಶ್ಚಿಂಚಿಣಿ ಚಿಂಚಿಣಿ ಕರ್ಕಂದು ಕರ್ಣಿಕಾರಕ. ಇವೆಲ್ಲ ಮರಗಳ ಹೆಸರು. ಏತೇಚಾನ್ಯೇಚ ಬಹಬೋ ವೃಕ್ಷಾಸ್ತೇಶನ ದೃಶ್ಯತೆ. ಎಷ್ಟೋ ಮರಗಳಿವೆ. ಪಕ್ಷಿಣಾಮಿ ವೈಪಂಥ ಪಕ್ಷಿಗಳು, ಯಾವ ಯಾವ ಪಕ್ಷಿಗಳು ಇದೆಲ್ಲ ಮಧ್ಯದಲ್ಲೇಕೆ ಮನುಷ್ಯಸ್ಯ ಕುತಃ ಪುನಃ. ಪಕ್ಷಿಗಳೇ ಹೋಗೋಕ್ಕಾಗಲ್ಲ ಅಂತೆ, ಅಷ್ಟು ಗಟ್ಟಿಯಾದ ಏನು ದಟ್ಟವಾದ ಕಾಡು ಇದೆ. ಸೊ ತಸ್ಮಿನ್ ವನೇ ಮಹಾಘೋರೆ ಸಿಂಹ ವ್ಯಾಘ್ರ ಸಮಾಕುಲೆ. ಸಿಂಹಗಳು ವ್ಯಾಘ್ರಗಳು ಹುಲಿಗಳು ಇವೆ. ತರಕ್ಷು ಗಭಯೈರುಷೈ ಮಹಿಷೈಶ್ಚ ನಿಷೇವಿತೆ. ಕಾಡು ಹಂದಿಗಳಿವೆ, ಇನ್ನು ಏನೇನೋ ಇವೆ ಎಲ್ಲ ಹೇಳ್ತಾರೆ. ಕುಂಜರೈ ಆನೆಗಳಿವೆ ಅಂತೆ. ಕುಂಜರೈ ಏರುಬಿರ್ನಾಗೈ ಸರ್ಪಗಳಿವೆ. ಮರ್ಕಟೈ ಕೋತಿಗಳಿವೆ. ತಥಾ ಮೃಗೈ ಜಿಂಕೆಗಳು. ಶ್ವಾಪದೈ ತಥಾಚಾನ್ಯೈ ಪಿಶಾಚೈ ರಾಕ್ಷಸೈರು. ಪಿಶಾಚರು ರಾಕ್ಷಸಗಳು ಎಲ್ಲರೂ ಇದ್ದಾರೆ. ಸಂತಪ್ತಕೋ ದ್ವಿಜ ಕಿಂಚಿತ್ ಭಯ ಸಂತ್ರಸ್ತ ಮಾನಸ. ಸ್ವಲ್ಪ ಭಯವಾಯಿತು, ಏನಪ್ಪಾ ಇಲ್ಲಿಗೆ ಬಂದುಬಿಟ್ಟೆ, ಇದೇನೋ ಕಾಡಿನಲ್ಲಿ ಏನೋ ಭಯಂಕರವಿದೆ, ದಾರಿ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗಬೇಕು, ಎಲ್ಲಿ ಹೋದರೂ ಇವೇ ಕಂಡು ಬರ್ತವೆ. ಕಾಡಿನಲ್ಲಿ ದಾರಿ ಸಿಕ್ಕುವುದು ಕಷ್ಟ. ಹೋಗುವಾಗ ಹೋಗ್ತೀವಿ, ಬರುವಾಗ ಏನು
ಊರಿನಲ್ಲೇ ಕಷ್ಟ ಆಗ್ತದೆ, ಅಟ್ಲೀಸ್ಟ್ ಊರಿನಲ್ಲಿ ಇದು ನೆನಪಿಟ್ಕೊಳ್ಳಬಹುದು, ಈ ಮನ ಇದೆ, ಈ ಹೋಟೆಲ್ ಹೆಸರಿದೆ, ಈ ಬಿಲ್ಡಿಂಗ್ ಹೆಸರಿದೆ, ಇಲ್ಲಿ ಈ ಬಣ್ಣ ಇದೆ, ಇಲ್ಲಿ ಲೆಫ್ಟ್ಗೆ ತಿರಬೇಕು, ರೈಟ್ಗೆ ತಿರಬೇಕು, ಸ್ವಲ್ಪ ಸ್ವಲ್ಪ ನೆನಪಿಟ್ಕೊಳ್ಳಬಹುದು. ಆದರೆ ಕಾಡಿನಲ್ಲಿ ಏನಿರುತ್ತೆ, ಎಲ್ಲ ಮರಗಳು ಒಂದೇ ಟೈಪು, ಇಲ್ಲಿ ಹೋದರೆ ಮತ್ತೆ ಹಿಂತಿರುಗಿದ್ರೆ ಎಲ್ಲಿ ಹೋಗಬೇಕೋ ಗೊತ್ತಾಗಲ್ಲ. ದಾರಿಗಳು ನೋಡಿದರೆ ಹತ್ತಾರು ದಾರಿಗಳು, ಇಲ್ಲೊಂದು 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 ಇಲ್ಲೊಂದು, ಪ್ರತಿಯೊಂದು ದಾರಿ ತೊಗೊಂಡು ಹೋದರೆ ಇನ್ನು ನಾಲ್ಕು ದಾರಿ, ಅದನ್ನು ತೊಗೊಂಡು ಹೋದರೆ ಇನ್ನೂ ನಾಲ್ಕು ದಾರಿ, ಎಲ್ಲಿ ಹೋಗ್ತೀವೋ ಏನು ಗೊತ್ತಾಗಲ್ಲ. ಎಲ್ಲಿ ಹೋದರೆ ಹೋಗ್ತಾನೆ ಇರ್ತೀವಿ, ತಿರುಗುತ್ತಾನೆ ಇರ್ತೀವಿ, ಎಲ್ಲಿ ಹೊರಗೆ ಬರುವುದೇ ಕಷ್ಟ. ನನಗೆ ಎಷ್ಟೋ ಸಲ ಆಯಿತು, ನಾಲ್ಕಾರು ಸಲ ಆಯಿತು, ಕಾಡಿನಲ್ಲಿ ಹೋದರೆ ಸಿಕ್ಕೋದೇ ಅಲ್ಲ, ಅಲ್ಲೇ ಅರ್ಧ ಗಂಟೆ ಗಂಟೆ ಆಯಿತು, ಎರಡು ಗಂಟೆ ಆಯ್ತಿರೋದು, ಮತ್ತೆ ಯಾರೋ ಬಂದರೆ ಏನೋ ಆಯಿತು. ಒಂದು ಸಲ ನಾನೇ ನಾನೇ ಬಂದುಬಿಟ್ಟೆ, ನನಗೇನೋ ಭಗವಂತನ ಅನುಗ್ರಹದಿಂದ ಸಿಕ್ಕಿಬಿಟ್ಟಿತ್ತು, ಬಂದೆ ಒಂದು ಸಲ. ಇನ್ನೊಂದು ಸಲ ಯಾರೋ ಕಂಡು ಬಂದು ಹೇಳಿದ್ದರು ನನಗೆ, ಆಗ ನೋಡಿದ ತಕ್ಷಣವೇ ಹೇಳಿದ್ದೀನಿ, ಇಲ್ಲಿ ಹೊರಗೆ ಹೋಗೋ ದಾರಿ ಅಂದರೆ ಈಗ ಇದಿಡ್ಕೋ, ಹೀಗೇ ಹೋಗು, ಇಲ್ಲಿ ಬಂದ ನಂತರ ಒಂದು ಮರ ಬರುತ್ತದೆ, ಇಲ್ಲಿ ತಿರುಗು ಎಂದು ಹೇಳಿದರು. ಹಾಗೆ ಹೋದರೆ ಹೊರಗೆ ಬಂದೆ, ಎಲ್ಲದಿದ್ದರೆ ಡೇಂಜರಸ್ಗೆ ಅಲ್ಲೇ ತಿರುಗೋದು ಗೊತ್ತೇ ಆಗಲ್ಲ, ಅಲ್ಲೇ ಮಾಡ್ಕೊಳ್ಳಬೇಕಷ್ಟೇ. ಮತ್ತೆ ಯಾವಾಗಲೂ ಯಾರೋ ಕಂಡು ಬಂದರೆ ಹೊರಗೆ ಬರೋದು, ಇಲ್ಲದಿದ್ದರೆ ಒಂದು ರಾತ್ರಿ ಅಲ್ಲೇ ಆಗಬೇಕಾಗ್ತದೆ, ಏನು ಮಾಡೋಕ್ಕಾಗಲ್ಲ, ಅದಷ್ಟು ಭಯಂಕರ ಕಾಡು. ನಾಲ್ಕಾರು ಸಲ ಆಯಿತು ಹೀಗೆ. ಸಿಂಹಂ ವ್ಯಾಘ್ರ ಸಮಾಕುಲೆ ತರಕ್ಷ ಗವಯೈರ್ ವೃಕ್ಷೈರ್ ಮಹಿಷೈಶ್ಚ ನಿಷೇವಿತೆ. ಓಕೆ. ಸಂತಪ್ತಕೋ ದ್ವಿಜಃ ಕಿಂಚಿತ್ ಭಯತಂತ್ರಸ್ತಮಾನಸ ಕಾಂದಿಶೀಕ ಸಮಭವತು. ಅನಾಥ ಆಗಿಬಿಟ್ಟ. ಕಾಂದಿಶೀಕ ಅಂದರೆ ಅನಾಥ, ಹಾಗೆ ಯಾರೂ ಗತಿ ಇಲ್ಲ, ಯಾರೂ ಹೇಳುವರಿಲ್ಲ, ಹಾಗೆ ಆಗಿಬಿಟ್ಟ. ಸಮಭವತ್ ಯದ್ ಭವಿಷ್ಯೋ ಯಯವು ಪುನಃ. ಈಗ ಏನು ಅಂದ್ಕೊಂಡ, ಯದ್ ಭವಿಷ್ಯೋ ಯಯವು, ಏನಾಗ್ತದೋ ಆಗಲಿ ಎಂದು ಬಿಟ್ಟುಬಿಟ್ಟ ಭಗವಂತನು. ಮರಿ ಇನ್ನೇನು ಅಂಥ ಪರಿಸ್ಥಿತಿ ಏನಾದರೂ ಮಾಡೋಕ್ಕಾಗ್ತದೆ, ಏನಾಗ್ತದೋ ಆಗುತ್ತದೆ. ಬಗೆ ಬಗೆ ಜನರಿದ್ದಾರೆ, ಅದಕ್ಕೆ ಪದ್ಧತಿಗಳು ಗೊತ್ತಾ. ಹಳ್ಳಿ ಜನರಿಗೆ, ಕಾಡಿನಲ್ಲಿ ತಿರುಗುವ ಜನರಿಗೆ ಗೊತ್ತು, ಸಿಟಿ ಜನರಿಗೆ ಗೊತ್ತಿಲ್ಲ. ಹೇಳಿದ್ದೀನಲ್ಲ, ವಿದೇಶಿಯರು ಬಂದರೆ ಭಾರತ ದೇಶದಲ್ಲಿ ಸ್ನಾನ ಮಾಡುವುದೇ ಗೊತ್ತಿಲ್ಲ ಎಂದು ಕತೆ ಹೇಳಿದ್ದೀನ. ಹಾಗೆ ಆಗ್ತದೆ ಸಿಟಿ ಜನರಿಗೆ, ವಿದೇಶಿಯರಿಗೆ. ನಮ್ಮ ಬಕೆಟ್ ಇದೆ, ಇಲ್ಲಿದೆ, ಇಷ್ಟು ಎತ್ತಿ ಇಷ್ಟು ದೊಡ್ಡ ಬಕೆಟ್ ಹೇಗೆ ಎತ್ಕೊಂಡು ಹಾಕ್ಕೊಳ್ಳಬೇಕು, ಮಗ್ಗಿದೆ ಅಂದರೆ ಮಗ್ಗಿನಿಂದ ಹಾಕ್ಕೊಳ್ಳೋದು ಗೊತ್ತಿಲ್ಲ ಅವ್ರಿಗೆ ಅಲ್ಲ. ಹಾಗೆ ಈಗಿನ ಜನರಿಗೆ ಕಾಡಿಗೆ ಹೋದರೆ ಹೇಗೆ ಹೋಗಬೇಕು ಗೊತ್ತೇ ಇಲ್ಲ. ಇದೆಲ್ಲ ನಾನು ಒಂದು ಪುಸ್ತಕ ಬರೆಯಬೇಕನ್ನಿಸುತ್ತದೆ, ಹಳ್ಳಿ ಜನರದ ಪುಸ್ತಕ. ಒಂದು ಮರ ಹತ್ತಬೇಕು, ಮರ ಹತ್ತಿ ಎತ್ತರವಾದ ಮರ ಹತ್ತಿ ಮೇಲೆ ಹತ್ತಿ ನೋಡಿದರೆ ದೂರ ಏನಾದರೂ ಇದೆಯಾ ಕಂಡು ಬರ್ತದೆ, ಕೆಲವೊಮ್ಮೆ ಕಂಡು ಬರ್ತದೆ. ಎತ್ತರವಾದ ಮರ ಹತ್ತಿ ನೋಡಿದರೆ ಎಲ್ಲಿ ಯಾವ ಸತ್ತಿರ ಇದೆ, ಏನಾದರೂ ಮನೆ ಇದೆಯಾ, ಯಾರಾದರೂ ಮನುಷ್ಯರು ಕಂಡು ಬರ್ತಾರಾ ಎಂದು ಹೇಳಬೇಕು. ಇನ್ನೊಂದು ಪದ್ಧತಿ ಏನೆಂದರೆ, ಕಾಡಿನಲ್ಲಿ ಮಾತಾಡಿದ್ದರೆ ಕೇಳಿಸ್ತದೆ, ಯಾರಾದರೂ ಮಾತಾಡ್ತಾ ಇದ್ದರೆ ಇಲ್ಲೇ ಪಕ್ಕದಲ್ಲೇ ಕೇಳಿಸ್ತದೆ, ಹತ್ತಿರವಾಗಿ ಕೇಳಿಸ್ತದೆ, ಅವ್ರ ಮಾತುಗಳೆಲ್ಲ ಚೆನ್ನಾಗಿ ಅರ್ಥವಾಗ್ತವೆ. ಅವರು ಹುಡುಕ್ತಾ ಹೋದರೆ 2 ಕಿಲೋಮೀಟರ್ ಆಗ್ತದೆ, ಕಾಡಿನಲ್ಲಿ ಗೊತ್ತೇ ಆಗಲ್ಲ, 2 ಕಿಲೋಮೀಟರ್ ದೂರದಲ್ಲಿ ಇಲ್ಲೇ ಕೇಳಿಸ್ತದೆ ಮಾತು. ಅದರಿಂದ ನೀವು ಸ್ವಲ್ಪ ಜೋರಾಗಿ ಕೀಚು, ಓ ಯಾರಾದರೂ ಇದ್ದಾರಾ ನನಗೆ ಊರಿಗೆ ಹೋಗಬೇಕು ಎಂದು ಜೋರಾಗಿ ಕೇಳು, ದೂರ 5 ಕಿಲೋಮೀಟರ್ ಕಳಿಸ್ತದೆ, ಕಳಿಸ್ತದೆ ಅಲ್ಲಿ ಕಾಡು ಅಂಥದ್ದು. ಯಾರಾದರೂ ಇದ್ದರೆ ಅವರೇ ಬಂದು ಕೇಳಿ, ಅವರು ಅಲ್ಲಿಂದಲೇ ಉತ್ತರ ಕೊಡ್ತಾರೆ, ಅಥವಾ ನೀವು ಬಂದರೆ ಅವರು ಹೇಳ್ಕೊಡ್ತಾರೆ. ಅಂಥದ್ದೇನಾದ್ರು ಕೆಲವು ಪದ್ಧತಿಗಳಿವೆ, ಅದು ಹಳ್ಳಿ ಜನರಿಗೆ ಕಾಡಿನಲ್ಲಿ ತಿರುಗುವವರಿಗೆ ಗೊತ್ತು ಆಯಿತು. ಅದು ಮರ ಹತ್ತಬೇಕು, ಮರ ಹತ್ತಿ ನೋಡಿದರೆ ದೂರದಿಂದ ಏನಾದರೂ ಕಂಡು ಬರ್ತದೆ. ಇದೆಲ್ಲ ಮಾಡಿದ್ದೇವೆ ಆಯಿತು ಬಿಡಿ. ಸೊ ಇವರು ಪಾಪ ಅವ್ರಿಗೇನು ಗೊತ್ತಿಲ್ಲ, ಈಗ ಅಲ್ಲೇ ಕೂತ್ಬಿಟ್ಟೆ, ಏನೋ ಭಗವಂತರು ಮಾಡ್ತಾ. ಈಗ ಮೂರನೇ ಕಾರಣ ಏನಂದರೆ, ಏನಿಲ್ಲ ಅಲ್ಲಿ ಏನಾದರೂ ಹಣ್ಣು ತಿಂದರೆ ತಿಂದುಕೊಂಡು ಅಲ್ಲೇ ಮಲ್ಕೋ, ಏನಾದರೂ ಪ್ರಾಣಿ ಬಂದರೆ ಸಿಂಹ ಗಿಮ್ಮ ಹೋಗುತ್ತದೆ, ಅಥವಾ ಏನಾದರೂ ಸ್ವಲ್ಪ ಮರ ಹತ್ತಬೇಕು. ಮರ ಹತ್ತಿದರೆ ಏನಾಗುತ್ತದೆ, ಮರದಲ್ಲಿಯೂ ಬಲ್ಲೂಕ ಏನು ಹೇಳ್ತಾರೆ, ಕರಡಿ, ಕರಡಿ ಹತ್ತುತ್ತದೆ. ಸಿಂಹ ಅದು ಮೇಲೆ ಹತ್ತಕ್ಕಾಗಲ್ಲ, ಬಟ್ ಕರಡಿ ಹತ್ತುತ್ತದೆ, ಮೇಲಕ್ಕಿದ್ದರೆ ಕರಡಿ ಬಂದುಬಿಡ್ತದೆ. ಅದರಿಂದ ಕಾಡಿನಲ್ಲಿ ಅಂಥದ್ದು ಪರಿಸ್ಥಿತಿ. ಅಲ್ಲಿ ಏನಾದರೂ ನೋಡಿಕೊಂಡು ಇಂಥದ್ದು ಬಟ್ಟೆ ಗಿಟ್ಟೆ ಇದ್ದರೆ ಕಟ್ಕೊಂಡು ಮಲಗಬೇಕು. ನೀವು ಹಾಗೆ ಕೂತಿದ್ರೆ ನಿದ್ದೆ ಬಂದರೆ ಬೀಳ್ಬಿಡ್ತಾರೆ, ಬಿದ್ದು ಬಿಡ್ತಾರೆ. ಅದರಿಂದ ಒಂದು ಹಗ್ಗದಿಂದ ಕಟ್ಕೊಂಡು, ಅಂತ ಈಗ ಬಟ್ಟೆ ಇರುತ್ತದಲ್ಲ ಇನ್ನೊಂದು ಪಂಚ, ಅದನ್ನು ನಲಗೆ ಕಟ್ಕೊಂಡು ಮಲಗಿದ್ದರೆ ನಿದ್ದೆ ಬರ್ತದೆ, ಏನು ಗೊತ್ತಾಗಲ್ಲ. ನಿದ್ದೆ ಎಚ್ಚರ ಆದಾಗ ಮತ್ತೆ ಬಿಚ್ಚಿಕೊಂಡು ಕೆಳಗೆ ಬರಬೇಕು, ಹಾಗೆ ಮಾಡಬೇಕು ಕಾಡಿನಲ್ಲಿ ಆಯಿತು. ಅದೆಲ್ಲ ನೀವು ಕಾಡಿಗೇನು ಹೋಗಬೇಕಾಗಿಲ್ಲವಲ್ಲ, ಏಕೆ ನಿಮಗೆ ಬೇಡ ಹೋಗಬೇಕು, ನೀವು ಹೋಗಬೇಕಾದ್ರೆ ಕೇಳಿ ಆವಾಗ ಹೇಳ್ತೀನಿ ಏನು ಮಾಡಬೇಕು. ಜಂಕಾರೇಶ ಚ ಜಿಲ್ಲೀನಾಂ ಗೋಕಾನಾಂ ಘೃತ್ಕತೆ ಕೃತೇಶ್ವಪಿ ದತ್ತ. ಅಲ್ಲಿ ಬಗೆ ಬಗೆ ಹಣ್ಣುಗಳಿರುತ್ತವೆ, ಏನೇನು ಹೊಸ ಹೊಸ ಹಣ್ಣುಗಳು ತಿನ್ನಬಹುದೋ ಅಲ್ಲವೋ ಅನಿಸುತ್ತದೆ, ಅದು ಅಲ್ಲಿರುವರು ಗೊತ್ತಾಗ್ತದೆ. ಇಲ್ಲದರೆ ಎಲ್ಲ ಹಣ್ಣುಗಳು ತಿನ್ನೋಕ್ಕಾಗಲ್ಲ. ಕೆಲವು ಆಲೂಗಡ್ಡೆ ಕಾಡು ಹಾಳು ಎಂದಿರುತ್ತವೆ,
ಜಂಗ್ಲಿ ಹಾಲು ಎಂದು ಹೇಳುತ್ತಾರೆ. ಜಂಗ್ಲಿ ಹಾಲು ಇಂಥದ್ದಿರುತ್ತದೆ, ಅದು ಸ್ವಲ್ಪ ಗೊತ್ತು ಮಾಡಬೇಕದು ಮಾಡಿದ ಅಗೆದು ಬಿಟ್ಟರೆ ಆ ಜಂಗ್ಲಿ ಆ ಹಾಲು ಕಂಡು ಬರ್ತದೆ. ಒಂದು ಬಗೆಯಾದ ಹಾಲು ಇರುತ್ತದೆ, ಅದು ತಗೊಂಡು ಅದನ್ನು ಸ್ವಲ್ಪ ಬೆಂಕಿ ಮಾಡಿ ಅದನ್ನು ಸುಟ್ಟು ಅಗೆ ತಿಂತಾರೆ. ಜಂಗ್ಲಿ ಹಾಲು ಅಂದರೆ ಕಾಡಿನಲ್ಲಿರುವಂಥ ಹಾಲು, ಅದು ಸಹಜವಾಗಿ ಬೆಳೆಯುತ್ತದೆ, ಕಾಡಿನಲ್ಲಿ ತಾನೇ ಬೆಳೆಯುತ್ತೆ, ಅದು ಇರುತ್ತದೆ ಸ್ವಲ್ಪ. ಆಯಿತು ಬಿಡಿ. ಸಂತಪ್ತಕೋ, ಹಾಂ, ಇವರೆಲ್ಲಿ ಹೋಗ್ತಾ ಇದ್ದಾನೆ ಇವನ ಕಥೆ ನೋಡೋಣ. ನಮ್ಮ ಕತೆ ಯಾಕೆ ಸಂತಪ್ತಕೋ ದ್ವಿಜಕ್ಕಂಚಿ ಕಿಂಚಿತ್ ಭಯ ಸಂತ್ರಸ್ತ ಮಾನಸ ಕಾಂದಿಶೇಖಸ್ಸಮಭವತ್ ಝಂಕಾರೇಶು ಝಿಲ್ಲೀನಾಂ. ಒಂದು ಝಿಲ್ಲಿಕ ಇರುತ್ತದೆ ಗೊತ್ತಾ, ರಾತ್ರಿಗೆ ಒಂದು ಹುಳ ಇರುತ್ತದೆ, ಜೀಯಂದು ಶಬ್ದ ಮಾಡ್ತದೆ, ನೋಡಿದ್ದೀರಾ, ಕೀ ಅಂತ ಶಬ್ದ ಮಾಡ್ತದೆ. ಎಲ್ಲಿ? ಹಾಂ, ಮರಗಳಲ್ಲಿ. ಎಲ್ಲಿ ಬರ್ತದೆ? ರಾತ್ರಿಗೆ. ರಾತ್ರಿ ಕೆಲವೊಮ್ಮೆ ಇಲ್ಲಿ ಏನು ಅದಕ್ಕೇನು ಹೇಳ್ತಾರೆ, ಏನು ಹುಳ ಹೇಳ್ತಾರೆ, ಝಿಂಕಾರ, ಜಿಲ್ಲಿಕಾ ಎಂದು ಹೇಳ್ತಾರೆ ಸಂಸ್ಕೃತದಲ್ಲಿ. ಜಿಲ್ಲಿ ಜೀರು ನೋ, ಜಿಲ್ಲಿಕ ಇಷ್ಟೇ ಸಣ್ಣ ಹುಳ ಇರುತ್ತದೆ, ಅದು ರಾತ್ರಿ ಎಲ್ಲ ಕೀಯಂದು ಕಿರ್ಚುತ್ತದೆ. ಅದು ಪಕ್ಕಕ್ಕೆ ಬಂದರೆ ನಿಮಗೆ ನಿದ್ರೆ ಹೋಗೋಕ್ಕೆ ಬಿಡಲ್ಲ, ಅಷ್ಟು ಡಿಸ್ಟರ್ಬ್ ಮಾಡ್ತದೆ. ಈಗಲೂ ಬರುತ್ತದೆ ನನ್ನ ಕಿಟಕಿ, ನನ್ನ ಅಲ್ಲಿ ಕಿಟಕಿ ಇರ್ತದಲ್ಲ ರೂಮ್ ಪಕ್ಕಕ್ಕೆ, ಒಂದು ರೂಮ್ನಲ್ಲೇ ಕೇಳಿಸ್ತಿತ್ತಪ್ಪ, ಈ ರೂಮ್ನಲ್ಲಿ ಇಷ್ಟು ಕೇಳಿಸ್ತಾ ಇದೆ, ನಿದ್ದೆ ಹೋಗೋದೆ. ರಾಮನನ್ನು ಕರೆದೆ, ಕರೆದರೆ ರಾಮ ನೋಡಿದ್ರೆ ಅದರಲ್ಲಿ ಒಳಗೆ ಅಲ್ಲ ಸ್ವಾಮೀಜಿ, ಅದು ಕಿಟಕಿ ಹೊರಗೆ ಇದೆ ಎಂದು ಹೇಳಿದ. ಕಿಟಕಿ ಹೊರಗೆ ಏನು ಮಾಡಿದ, ಅವ್ರು ಏನೋ ಶಬ್ದ ಮಾಡಿ ಓಡಿಸಿಬಿಟ್ಟ, ಅದು ಮಾಲ್ಕೊಂಡೆ. ಮತ್ತೆ ಬಂದು ಮತ್ತೆ ಶಬ್ದ ಮಾಡಿ, ಈಗ ಬರ್ತಾ ಇಲ್ಲ, ಕೆಲವೊಮ್ಮೆ ಬರುತ್ತದೆ. ಚಳಿಗಾಲ ಹೆಚ್ಚು ಬರುತ್ತೆ. ಇಂಥದ್ದು ಹೊರಗೆ ಇರುತ್ತದೆ. ನೀವು ರಾತ್ರಿಗೆ ಹೊರಗೆ ವಾಕಿಂಗ್ ಮಾಡಿದರೆ ಶ್ಮಶಾನಗಳಲ್ಲಿ ಹೊರಗೆ ಅಲ್ಲಿರುತ್ತವೆ, ಒಂದಲ್ಲ ಹತ್ತಾರು ಇರುತ್ತವೆ. ಅದು ಇಷ್ಟೇ ಹುಳ ಎಷ್ಟು ಜೋರ ಶಬ್ದ ಮಾಡ್ತಾನೆ, ಇಲ್ಲಿಂದ ಅಲ್ಲಿಗೆ ಕಳಿಸ್ತದೆ, ಅಷ್ಟು ಜೋರ. ಅದು ಜಿಲ್ಲಿಕಾ ಹೇಳ್ತಾರೆ ಇದಕ್ಕೆ, ಜಿಲ್ಲಿಕಾ ಹೇಳ್ತಾರೆ ತೆಲುಗಿನ. ಜಿಲ್ಲಿಕಾ ಸಂಸ್ಕೃತದಲ್ಲಿ ಜಿಲ್ಲಿ, ಜಿಲ್ಲಿಕಾ ತೆಲುಗಿನಲ್ಲಿ ಕೀಚುರಾಯಿ ಹೇಳ್ತೀವಿ, ಕೀಚುರಾಯಿ ಜಿಲ್ಲಿಕಾ. ಜಿಲ್ಲಿ ಹಿಂದಿಯಲ್ಲಿ ಜಿಲ್ಲೆ ಹೇಳ್ತಾರೆ ಜಿಲ್ಲಿಕಾ. ಇಲ್ಲಿ ಝಂಕಾರೇಶು ಜಿಲ್ಲೀನಾಂ, ಅಲ್ಲಿ ಕಾಡಿನಲ್ಲಿ ಈ ರಾತ್ರಿ ಆಯ್ತು, ರಾತ್ರಿ ಶಬ್ದ ಮಾಡ್ತೇವೆ, ಹಗಲು ಮಾಡಲ್ಲ. ಜಿಲ್ಲಿ ಘೂಕಾನಾಂ ಘೃತಕೇಶ್ವಪಿ, ಈಗ ಜಿಲ್ಲಿಕಗಳು ಜೀಯಂದು ಶಬ್ದ ಮಾಡ್ತವೆ. ಇನ್ನೇನು ಘೂಕ ಅಂದರೆ ಏನು ಹೇಳ್ತಾರೆ, ಗೂಬಾ ಹೇಳ್ತಾರೆ, ಆ ಗೂಬೆ, ಆ ಗೂಬೆ ಗೂಬೆನೂ ಶಬ್ದ ಮಾಡ್ತದೆ. ಅದು ಗೂಬೆ ಶಬ್ದ ಇನ್ನೂ ಭಯಗೊಳಿಸುತ್ತದೆ ಮನುಷ್ಯನ. ಕಾಡು ಅಭ್ಯಾಸ ಇಲ್ಲದಿದ್ದರೆ ಹೆದರ್ಕೊಂಡು ಬಿಡ್ತಾರೆ. ಕಾಡು ಅಭ್ಯಾಸ ಇರಬೇಕು, ಅದರಿಂದ ಎಲ್ಲ ಇಷ್ಟು ಹೀಗೆ ಮಾಡ್ತವೆ, ಏನಾಗಲ್ಲ, ಸುಮ್ಮನೆ ಶಬ್ದ ಮಾಡ್ತವೆ, ಏನಾಗಲ್ಲ. ಶ್ಮಶಾನದಲ್ಲಿ ಒಂದು ಮನುಷ್ಯನ ಹಾಗೆ ಒಂದು ಪ್ರಾಣಿ ಇರುತ್ತದೆ ಗೊತ್ತಾ, ಮನುಷ್ಯನ ಹಾಗೆ ಶಬ್ದ ಮಾಡ್ತದೆ, ಓ ಒಂದು ಹೀಗೆ ಮನುಷ್ಯನ ಹಾಗೆ ಕಿರ್ಚುತ್ತದೆ. ಅದು ನೋಡಿ ಜನರು ಹೆದರ್ಕೊಳ್ತಾರೆ, ಯಾರೋ ಮನುಷ್ಯರು ಅಥವಾ ಪಿಶಾಚ ಬಂದಿದೆ ಅಂತ. ಅದು ಒಂದು ಪ್ರಾಣಿ ಇರುತ್ತದೆ, ಅದು ಬಾಯಿ ತೆಗೆದುಬಿಟ್ಟು ಮನುಷ್ಯರ ಹಾಗೆ ಹೆರುತ್ತದೆ. ಮನುಷ್ಯ ಬಂದಾಗ ಏನು ಮಾಡ್ತದೆ ಅಂದರೆ, ಅದು ಭೂಮಿಯನ್ನು ಅಗೆದು ಭೂಮಿ ಒಳಗೆ ಇರುತ್ತದೆ, ಆ ಒಳಗಿನಿಂದ ಶಬ್ದ ಮಾಡ್ತದೆ. ನಾವು ನೋಡಿದರೆ ಹೊರಗೆ ಯಾರೂ ಕಂಡು ಬರ್ತಾ ಇಲ್ಲ, ಮನುಷ್ಯ ಶಬ್ದ ಇದೆ, ಮನುಷ್ಯ ಕಂಡು ಬರ್ತಾ ಇಲ್ಲ, ಇದೇನು ಪಿಶಾಚವೇನು ಅಂತ ಜನರು ಹೆದರ್ಕೊಳ್ತಾರೆ. ಅದು ಶ್ಮಶಾನದಲ್ಲೇ ಇರ್ತದೆ. ಅದು ಇದ್ದು ಏನು ಮಾಡ್ತದೆ ಅಂದರೆ, ಯಾರಾದರೂ ಶವವನ್ನು ಹೂದಿ ಇರ್ತಾರಲ್ಲ, ಅದು ಒಳಗೆ ಹೋಗಿ ಶವಗಳನ್ನು ತಿಂತದೆ. ಒಂದು ಬಗೆಯಾದ ಪ್ರಾಣಿ. ಪ್ರಾಣಿ ಹೇಗಿರುತ್ತದೆ, ಏನು ಹೇಳ್ತಾರಪ್ಪ, ಅದು ಹಗ್ಗ ಕಟ್ಟಿದರೆ ಕೋಟೆಗೆ ಹತ್ತುತ್ತದೆ ನೋಡಿ, ಅದು ಏನು ಹೇಳ್ತಾರೆ, ಉಡ ಹೇಳ್ತಾರ, ಹಾಂ, ಉಡ. ಆ ಉಡ ಹಾಗೇ ಇರುತ್ತದೆ, ಉಡಕ್ಕಿಂತ ಸ್ವಲ್ಪ ದಪ್ಪದಿರುತ್ತದೆ, ಉಡ ಹಾಗೇ ಇರುತ್ತದೆ. ಅದು ಶ್ಮಶಾನದಲ್ಲಿರುತ್ತದೆ. ಅದು ಭೂಮಿ ಒಳಗೆ ಇರುವುದರಿಂದ ಯಾರಿಗೆ ಕಂಡು ಬರಲ್ಲ, ಮನುಷ್ಯರೇನೋ ಕಂಡು ಬರಲ್ಲ, ಮನುಷ್ಯ ಕಂಠ ಹಾಗೆ ಶಬ್ದ ಕೇಳಿಸ್ತದೆ, ಜೋರಾಗಿ ಕೇಳಿಗೂ ಹೀಗೆ ಮಾಡ್ತದೆ, ಮನುಷ್ಯರನ್ನ ಹೆದರ್ಕೊಂಡು ಬಿಡ್ತಾರೆ, ಇದೇನೋ ಪಿಶಾಚ ಆಗ್ತದೆ. ಪಿಶಾಚ ಇಲ್ಲ, ಏನಿಲ್ಲ, ಸುಮ್ಮನೆ ಹೀಗೆ ಮಾಡಿ ಮನುಷ್ಯನ ಹೆದರಿಸ್ಬಿಡ್ತು. ಹಾಂ, ಅದರಿಂದ ಜನರು ಹೇಳ್ತಾರೆ, ಲೋಕಾನುಭವ ಇದ್ದರೆ, ಜ್ಞಾನ ಇದ್ದರೆ ಹೆದರ್ಕೊಳ್ಳಲ್ಲ, ಇಲ್ಲದಿದ್ದರೆ ಇದೇನೋ ಪಿಶಾಚನೆ ಕಿರ್ಚುತ್ತಾ ಇದೆ ಮನುಷ್ಯರ ಹಾಗೆ, ಅದರಿಂದ ಭಯಗೊಳ್ತಾರೆ. ಇದು ಶ್ಮಶಾನದಲ್ಲೇ ಇರ್ತದೆ, ಬೇರೆ ಕಡೆ ಇರಲ್ಲ. ಒಂದು ಫೇಸ್ಬುಕ್ನಲ್ಲಿ ಇವು ಬಂತು, ನೀವು ಕೇಳಲಿಲ್ಲ ಅನಿಸುತ್ತದೆ. ನಾನು ನೋಡಿದೆ, ಮತ್ತೆ ಈಗ ಬರ್ತದೆ, ನಿಮಗೆ ಕೇಳಿಸಬಹುದಿತ್ತದೆ, ನೀವು ಕೇಳಿಸಲಿಲ್ಲ. ಎಲ್ಲ ನಾನು ಕೇಳಿದೆ ಬಿಟ್ಟೆ. ಆಯಿತು, ಮತ್ತೊಂದು ಸಲ ಹುಡುಕ್ತೀನಿ, ಬಂದರೆ ತೋರಿಸ್ತೇನೆ, ಕಂಡು ಬಂದರೆ ತೋರಿಸ್ತೇನೆ. ಸಂತಕೋದ ಓಕೆ, ಏನು ಮಾಡಿದ ಶಬ್ದಗಳು, ದತ್ತಕರ್ಣಕ್ಕು ನೀಲಾಂಗಶ್ಚಾಲ ಪದಪಂಚಕಂ, ಅದರಿಂದ ಕಿವಿ ಬಿಟ್ಟು ನೋಡಿದ, ಹೆದರ್ಕೊಂಡು ಬಿಟ್ಟ. ಸತತ್ರ ವಟವೃಕ್ಷಾಗ್ನೆ ಸ್ನಾಯುಬದ್ಧಂ ಶವಂ ತಥಾ. ಅಷ್ಟರಲ್ಲೇ
ಇದೆಲ್ಲ ಶಬ್ದಗಳು ಬೇಡಿ ಹೆದರ್ಕೊಂಡು ಬಿಟ್ಟ. ಅಷ್ಟರಲ್ಲೇ ಇನ್ನೂ ಕೆಲವು ಹೆಜ್ಜೆ ಹೇಳಿದ, ಇನ್ನೂ ಕೆಲವು ಹೆಜ್ಜೆ ಮುಂದಕ್ಕೆ ಬರೆದಾಗ ಅಂದು ಒಂದು ವಟವೃಕ್ಷ, ವಟವೃಕ್ಷಕ್ಕೇನು ಹೇಳ್ತಾರೆ, ಆಲ ಆಲಮರ, ಆಲಮರ ಕಂಡು ಬಂತು. ಆಲಮರಕ್ಕೆ ಒಂದು ಶವ ನೇತಾಡ್ತಾ ಇದೆ, ಶ್ಮಶಾನ ಹಾಗೆ ಇದೆ ಅಲ್ಲವೇ, ಶ್ಮಶಾನ ಹಾಗೆ ಇದೆ. ದತ್ತಕರ್ಣಕ್ಕು ನೀಲಾಂಗ ಚಚಾಲ ಪದ ಪಂಚಕಂ ಸತತ್ರ ವಟವೃಕ್ಷಾಗ್ರೇ ಸ್ನಾಯುಬದ್ಧಂ ಶವಂ ತಥ ದದರ್ಶ ತದ್ಭುಜಶ್ಚೈವ ಪಂಚಪ್ರೇತಾನ್ ಸುಧಾರುಣಂ. ಅಷ್ಟರಲ್ಲೇ ಆ ಶವ ನೇತಾಡ್ತಾ ಇದೆ, ಶವ ಪಕ್ಕಕ್ಕೆ ಐದು ಪ್ರೇತಗಳು ಕಂಡು ಬಂತಂತೆ. ಪ್ರೇತ ಅಂತೆ ಪ್ರಾಣ ಬಿಟ್ಟಿರುವ ಜೀವರೇ, ಪ್ರಾಣ ಬಿಟ್ಟಿದೆ ಬಟ್ ಅದರ ಜೀವರಲ್ಲೇ ತಿರುಗುತ್ತಾ ಇದ್ದಾರೆ, ಐದುಗಳು ಕಂಡು ಬಂದರಂತೆ. ಈ ಕಥೆಗಳು ವಿಚಿತ್ರ ಇದಪ್ಪ, ಅದಕ್ಕೋಸ್ಕರ ಹೇಳಿದ್ರು ಗರುಡ ಪುರಾಣವನ್ನು ಹೆದರ್ಕೊಳ್ತಾರೆ ಇವರು. ಕತೆ ವರ್ಣನ ನೋಡಿ ಎಲ್ಲ ಹೆದರಿಸುವಂತೆಯೇ ಕಥೆ ಮಾಡ್ತಾ ಇದ್ದಾರೆ. ಪ್ರೇತಾನ್ ಸುಧಾರುಣನ್ ಶಿರಾಸ್ತಿ ಚರ್ಮ ಶೇಷಾಂಗಾನ್ ಪೃಷ್ಠಲಗ್ನೋದರಾನ್ ಖಗ. ಇವರೇನು ಮಾಡ್ತಾ ಇದ್ದಾರೆ ಅಂದರೆ ಆ ಶವವನ್ನು ಹಿಡ್ಕೊಂಡು ಒಬ್ಬನು ಕಾಲು, ಒಬ್ಬನು ಕೈ, ಒಬ್ಬನು ತಲೆ ಹಿಡ್ಕೊಂಡು ತಿಂತಾ ಇದ್ದಾರೆ, ಶವನನ್ನು ತಿನ್ನುತ್ತಾ ಇದ್ದಾರೆ. ತ್ಯಕ್ತ ಅನ್ನಾಸಿಕಯ ನೇತ್ರ ಕುಪಪಾತ ಭಯಾದಿವ ಸೂಚಿ ಚಕ್ರ, ಏನೇನೋ ಹೇಳಿದ್ದಾರೆ. ಅವರ ಹೆಸರೇನು? ಸೂಚಿ ಕ್ರಕಚ ಕ್ರಕಚಕ್ರ ಕೃಚಿ ಕ್ರಕಚಕವ್ರಾತ ಘಾತ ಪಾತಿತ ಕೀ ಕಸಾನ್ ವಸಾಕ್ತ ನವಮಾಸ್ತಿಷ್ಕ. ಭಯಂಕರ ವರ್ಣನ ಅದೆಲ್ಲ. ನಿತ್ಯ ಮಹೋತ್ಸವಾನ್ ರಣತ್ಕೋಟಿ ಮಹಾದಂಷ್ಟ್ರಾನ್ ಅಸ್ಥಿಗ್ರಂಥವಘಟ್ಟಿತಾನ್ ತಾನ್ ದೃಷ್ಟ್ವ. ಅದೇನೋ ಶವವನ್ನು ತಿಂತಾ ಇದ್ದಾರೆ, ವರ್ಣನ ಅಸಹ್ಯವಾಗಿದೆ ಅಲ್ಲ. ಆ ರಕ್ತ ಮಾಂಸ ಎಲ್ಲ ಅದೆಲ್ಲ ಭಯಂಕರ. ಅದು ಅದು ನೋಡುವುದೇ ನೆನಪಿಸ್ಕೊಳ್ಳುವುದೇ ಭಯಂಕರವಾಗ್ತದೆ. ತ್ರಸ್ತ ಹೃದಯೋ ಗತಿಮಾ ಕುಚ್ಚ ಸಂಸ್ಥಿತ. ಅವರು ಹೆದರ್ಕೊಂಡು ಬಿಟ್ಟು ಏನು ಮಾಡಬೇಕಂದ್ರೆ ಹಾಗೆ ನಿಂತುಬಿಟ್ಟ. ಅಷ್ಟರಲ್ಲೇ ತೇ ವಿಲೋಕ್ಯಾಗತಂ ವಿಪ್ರಮಟವೀಂ ಜನವರ್ಜಿತಂ. ಯಾವ ಮನುಷ್ಯರು ಬರೋಕ್ಕಾಗದೇ ಇರುವಂಥ ಕಾಡಿಗೆ ಬಂದ, ತಪ್ಪಿ ಬಂದನೇ ಹೊರತು ಬೇಕು ಬೇಕೆಂದು ಬರ್ತಾನ ಅಷ್ಟೇ. ಅವರು ನೋಡಿಕೊಂಡರು, ಅಮ್ಮ ಒಳ್ಳೆಯ ಸಿಕ್ಕಿದೆ ಎಂದು ಬಂದು ಇವರನ್ನು ಹಿಡ್ಕೊಂಡರು ಅಲ್ಲವೇ. ಆ ಬ್ರಾಹ್ಮಣ ಇನ್ನೊಬ್ಬರು ಶವನೇ ಅಲ್ಲ, ಇನ್ನೊಬ್ಬ ಮನುಷ್ಯ ಸಿಕ್ಕಿದ, ಮನುಷ್ಯನನ್ನು ತಿಂದು ಬಿಡೋಣ ಎಂದು ಬಂದರು. ಅಹಂ ಪೂರ್ವಂ ಅಹಂ, ಅವರು ಹೇಳಿದರೆ ಏಯ್ ನೇನು ತಿಂತೀನಿ, ನಾನು ತಿಂತೀನಿ, ನನಗೆ ಸಿಕ್ಕಿತ್ತು, ನನಗೆ ಸಿಕ್ಕಿತ್ತು. ಐದು ಜನರು ಓಡಿಸಿರು ಬಂದರೆ ಏಯ್ ನನಗೆ ಸಿಕ್ಕಿದ, ಇವನು ನನಗೆ ಸಿಕ್ಕಿದ, ನಾನೇ ತಿಂತೀನಿ ಇವನನ್ನು. ಅಹಂ ಪೂರ್ವಂ ಅಹಂ ಪೂರ್ವಂ ಯಾಮಿ ಇತ್ಯುಕ್ತ ಪ್ರದುದ್ರುವು ತ್ವೇಷು ದ್ವೌ ದ್ವಾವಗೃಣೀತಾಂ ಅಸ್ಯ ಹಸ್ತಾಪಾಪರೆ ದ್ವೌ ದೌಪಾದಾವಗೃಹೀತಾಂ ಮೂರ್ಧಾನಂ ಪಂಚಮೋಗ್ರಹೀತ್. ಇಬ್ಬರು ಐದು ಜನರಿದ್ದಾರಲ್ಲ, ಒಬ್ಬನ ಕಾಲು ಹಿಡ್ಕೊಂಡ, ಇಬ್ಬರು ಕಾಲು ಹಿಡ್ಕೊಂಡರು, ಇಬ್ಬರು ಕೈಗಳು ಹಿಡ್ಕೊಂಡರು, ಒಬ್ಬನಿಗೆ ಕೈ ಕಾಲು ಸಿಗಲಿಲ್ಲವಲ್ಲ, ಈಗ ನಾಲ್ಕು ಜನರು ಆಗಿಬಿಟ್ಟು, ಐದನೇ ಒಂದು ತಲ ಹಿಡ್ಕೊಂಡ. ಈಗ ಸ್ವಜ ಅತ್ಯುಚಿತ ವಾಕ್ಯೇನ ಸ್ಫುಟವರ್ಣವತ ಬ್ರುವನ್ ಅಹಂ ಜಕ್ಷಾಮ್ಯಹಂ ಭಕ್ಷಾಮ್ಯಹಂ ಕರ್ಷಣ ತತ್ಪರವನ್ನು ಹೇಳ್ತಾರೆ. ಏಯ್ ನನಗೆ ಹಸಿವಾಗ್ತಾ ಇದೆ, ನಾನು ತಿಂತೀನಿ, ನಾನು ತಿಂತೀನಿ, ನೀನು ಬೇಡ, ನೀನು ಬಿಟ್ಬಿಡು, ನನಗೆ ಬಿಡು, ನನಗೆ ಬಿಟ್ಟು, ನಾನು ತಿಂತೀನಿ ಇವನನ್ನು. ಸಹಸೈವ ಸಹೈವಾಸುಂ ಗೃಹೀತ್ವಾ ವ್ಯಗಮನ್ ವ್ಯತ್ ಕಿಯಸ್ಥಿತಂ ವಟೌ ಮಾಂಸಂ ಕ್ರಿಯನ್ನೇ ತಿನ್ಯವಾಲಯನ್ ತೇ ಪಶ್ಯನ್ ನಿಜದಂಷ್ಟ್ರಾಯ ಪಾಟಿತಾಂತ್ರಮಿಮಂ ಶವಂ ಅವತೀರ್ಯ ತಥೋ ವ್ಯೋಮ್ನೋ ಗೃಹೀತ್ವಾ ಚರಣೈಶಕಂ ಖಂಡತ ಶರೀರಂತು ಪುನರ್ವ್ಯೋಮೈವ ಚಕ್ರಸ. ಏನವರ್ಣಪ್ಪ, ಮತ್ತೆ ಆ ಶವ ಹತ್ತಿರಕ್ಕೆ ಬರ್ತಾರೆ, ಮತ್ತೆ ಇವರು ಶವ ಹತ್ತಿರ ಓಡಿ ಹೋಗ್ತಾರೆ, ಏನೇನೋ ಅಲ್ಲ ನಾನು ತನೀಯಮ, ಅದೆಲ್ಲ ಬಿಡು ಅನಾವಶ್ಯಕ, ಈ ಕಥಕ್ಕೆ ಸಂಬಂಧವಿಲ್ಲ. ವಿಲೋಕ್ಯ ಬಿಯತಿ ದ್ವಿಜಹಜ, ಏನಿಲ್ಲ, ಒಂದು ಭಯಂಕರ ವಾತಾವರಣ ಇದೆ ಎಂದು ಅಷ್ಟೇ. ಇಷ್ಟೆಲ್ಲ ಇದೆಲ್ಲ ಡೀಟೇಲ್ ಬೇಕಾಗಿಲ್ಲ, ಸುಮ್ಮನೆ ಏನೋ ಒಂದು ಭಯಂಕರ ಪರಿಸ್ಥಿತಿಯಲ್ಲಿದ್ದಾನೆ ಅಷ್ಟೇ ಸಾಕು. ಜಗಾಮ ಮನಸಾಮಂ ಸಂ ಶರಣಮಿಗ, ಗತಿ ಇಲ್ಲದೆ ಏನು ಮಾಡಬೇಕು, ನನಗೆ ಈ ಪ್ರೇತ ಭೂತಗಳಿಗೆ ನಾನು ಸಿಕ್ಕಾಕ್ಕೊಂಡೆ, ಭಗವಂತನೇ ನೀನೇ ಗತಿ ಎಂದು ಭಗವಂತನನ್ನು ಬೇಡ್ಕೊಳ್ತಾ. ಸಜ್ಜನ ಧರ್ಮಾತ್ಮ ಭಕ್ತ ಭಗವಂತನನ್ನು, ನಾನು ಹೇಳಿದಿನಲ್ಲ ಬೇರೆ ಯಾವ ಗತಿ ಇಲ್ಲ ಅಂದರೆ ಭಗವಂತನನ್ನೇ ಬೇಡ್ಕೊ. ಜಗಾಮ ಮನಸಾಮಾಂ ಸಶರಣಂ ಭಯವಿಹ್ವಲಃ ನಮಶ್ಚಕ್ರೇ ಚಕ್ರಧರಂ ಚೇತಸಾ ಚಿನ್ಮಯಂ ಸಮಂ ವಕ್ರಂ ನಕ್ರಂ ಚಕ್ರಪಾತೇನ ದೂರೇ ಕೃತ್ವಾ ಹೃತ ತಸ್ಯ ದುಃಖಂ ಮುಕುಂದ. ಹೇ ಭಗವಂತನೇ, ಹಿಂದಿನ ನೀವು ಒಂದು ಗಜರಾಜನನ್ನು ಹಿಡ್ಕೊಂಡ, ಗಜರಾಜನನ್ನು ಯಾವುದು ಮೊಸಲೆ ಹಿಡ್ಕೊಂಡಾಗ ಅವನು ಬೇಡಿಕೊಂಡ ನಿನ್ನನ್ನು, ಆವಾಗ ನೀನೇ ಬಂದು ಅವರನ್ನು ರಕ್ಷಣೆ ಮಾಡಿದ್ದೀಯೇ, ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ್ದೀಯೇ, ಇಂಥದ್ದು ಎಷ್ಟೋ ಭಕ್ತರನ್ನು ರಕ್ಷಣೆ ಮಾಡಿದ್ದಿ, ನಾನು ಅಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡೆ ನೋಡಿಗೋ ಇವರ ಕೈಯಲ್ಲಿ, ಈಗ ನೀನೇ ನನಗೆ ಗತಿ. ಪ್ರಹ್ಲಾದನ ಗತಿ ಹಾಗೆ, ಆ ಗಜರಾಜನ ಗತಿ ಹಾಗೆ, ಗಜೇಂದ್ರನ ಗತಿ ಹಾಗೆ, ನನ್ನ ಗತಿ ಇದೆ ಭಗವಂತ, ನೀನೇ ಗತಿ, ಈಗ ನಿನಗೆ ನಾನು ಶರಣು ಹೊಕ್ಕೆ ಎಂದು ಹೇಳ್ತಾನೆ. ಮಾತಂಗಂ ಯೋ ಅಮೋಮುಚನ್
ನಕ್ರವಕ್ತ್ರಾತ್ ಪಾಶಂ ಸೋಸವು ಕರ್ಮಣ ಮೇಲುನಾತು, ಅಂಥ ಭಗವಂತನೇ ನನ್ನನ್ನು ರಕ್ಷಿಸಲಿ ಎಂದು ಬೇಡಿಕೊಂಡ. ಏನು ವೃದ್ಧಾನ್ ಶುದ್ಧಾನ್ ಭೂಪತೀನ್ ಮಾಗದೇನ ಭೀಮೈನೇನ ಭೀಮೇನೈನಂ ಘಾತಯತ್ವಾ ಮುರಾರಿಹಿ ನಿರ್ಬದ್ಧಾನ್ಯೋ ಭರ್ಗಯಜ್ಞಾಯ ಮುಕ್ತಶ್ಚಕ್ರೇ ಚಕ್ರೋ ಮೇಸೌ ಕರ್ಮ ಪಾಶಂ ಲುನಾತಿ ಮನಸೈವೇಹ ಮಮಾಸ್ತೌತ್ ಸ್ತೂಯಮಾನೋಹಮುತ್ಥಿತಃ ಅಗಚ್ಛಂ ಸಹಸಾ ತತ್ರ ಯತ್ರ ಪ್ರೇತೈಸ್ಸನೀಯತೆ. ಅಷ್ಟರಲ್ಲೇ ವಿಷ್ಣು ಅಲ್ಲಿಗೆ ಬಂದ, ಭಕ್ತರು ಕರೆದರಲ್ಲ ನನ್ನ ಭಕ್ತರನ್ನು ರಕ್ಷಿಸೋಣ ಎಂದು ಅಲ್ಲಿಗೆ ಬಂದ. ಸಹಸಾ ತತ್ರ ಯತ್ರ ಪ್ರೇತೈ, ಅವನು ಪ್ರೇತಗಳು 5 ಪ್ರೇತಗಳು ಇವರನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಬಂದರು, ಬಂದಾಗ ಹಿಂದೆ ನಿಂತು ನೋಡ್ತಾ ಇದ್ದಾನೆ. ದೃಷ್ಟ್ವಾತ ಇನೀಂ ಯಮಾನಂತು ಕೌತುಕಮ್ಮೇ ಭವತ್ ಖಗ ಪಪ್ರಚ್ಛನಕಿಯಂತಂ ವೈ ಕಾಲಂ ತಾನ್ ಪೃಷ್ಠತೋ. ಅವನು ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಆ ಬ್ರಾಹ್ಮಣನ ಹಿಂದೆ. 5 ಜನರೇನೋ ಇವರನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ವಿಷ್ಣು ಹೋದನಂತೆ ಅವರು ಕರೆದಾಗ, ಹಿಂದೆ ಹಿಂದೆ ನೋಡ್ತಾ ಇದ್ದಾನೆ. ಏನು ಮಾಡೋಣ ನೋಡೋಣ, ನಾಟಕ ಹಿಂದೆ ನೋಡ್ತಾ ಇದ್ದಾನೆ. ವಿಷ್ಣು ಹೀಗೆ ನೋಡ್ತಾನೆ ನಾಟಕ ನೋಡಿ. ಮಮ ಸನ್ನಿಧಿ ಮಾತ್ರೇಣ ದ್ವಿಜಾತಿಂ ತಚ್ ತಂಚ ಸರ್ಪಹನ್ ತತ್ಕಾಲಂ ಶಿಬಿಕಾ ಸುಪ್ತ ಭೂಪಾಲ ಸುಖಮಾವಿಷತ್. ಈಗ ನಾನು ಹೋದ ತಕ್ಷಣ ನನ್ನ ಸನ್ನಿಧಿ ಮಾತ್ರದಿಂದ ಆ ಬ್ರಾಹ್ಮಣನಿಗೆ ಭಯ ಹೋಯಿತಂತೆ. ಅವರು ಎತ್ಕೊಂಡು ಹೋಗ್ತಾ ಇದ್ದಾರೆ ತನ್ನ ಭುಜ ಮೇಲನೋ ಹೇಗ. ಇವರಿಗೆ ಅನಿಸಿತು ಭಗವಂತ ಇದ್ದಾನೆ ನನಗೆ ಎಂದು ಶರಣು ಹೊಕ್ಕಿದನಲ್ಲ, ಆ ಭಗವಂತನ ವಿಷ್ಣು ಅನುಗ್ರಹದಿಂದ ಅವರಿಗೇನು ದುಃಖವಾಗದೆ ನಿಶ್ಚಿಂತವಾಗಿ ಪಲ್ಲಕ್ಕಿ ಮೇಲೆ ಹೋಗುತ್ತಿದ್ದಂತೆ ಆನಂದವಾಗಿ ಹೋಗುತ್ತಿದ್ದನಂತೆ. ಏಕೆ ವಿಷ್ಣು ಇದ್ದಾನಲ್ಲ, ಹಿಂದೆ ನಡ್ಕೊಂಡು ಬರ್ತಾ ಇದ್ದಾನೆ ಪಕ್ಕಕ್ಕೆ ಹಿಂದೆನೇ, ಇವರಿಗೆ ಕಂಡು ಬರ್ತಾ ಇಲ್ಲ, ಪ್ರೇತಗಳಿಗೆ ವಿಷ್ಣು ಮಾತ್ರ ಇದ್ದಾನೆ. ಮಣಿಭದ್ರಸ್ತೋ ಮೇರುಂ ಗಚ್ಚನ್ ದೃಷ್ಟೋ ಮಯಾಪತಿ. ಒಬ್ಬ ಮಣಿಭದ್ರ ಎಂದು ಒಬ್ಬತ್ತು ಮಣಿಭದ್ರ ಎಂದು ಒಬ್ಬನು ಕಂಡು ಬಂದನಂತೆ. ಮಣಿಭದ್ರ ಎಲ್ಲಿದೆಯಪ್ಪ? ಒಂದು ಮಣಿಭದ್ರ ಎಂದು ಯಕ್ಷರಾಜ, ಏನೇನೋ ಕಥ, ಏನೇನೋ ಎಲ್ಲೆಲ್ಲಿಂದಲೋ ಕಥೆ ತರ್ತಾನೆ. ಮಣಿಭದ್ರಸ್ತೋ ಮೇರುಂ ಗಚ್ಚನ್ ದೃಷ್ಟೋ ಮಯಾಪತಿ ನಿಕೋಚ್ಚಾಕ್ಷಿ ಸಪಾರ್ಶನ್ನ ನೀತೋ ಯಕ್ಷರಾಂಗ್ಮಯ ತಮವೋಚಂ ಮಹಾಯಕ್ಷಂ ತ್ವಂ ಹಿ ಪ್ರತಿಭಟೋ ಭವ. ಆ ಮಣಿಭದ್ರನು ಒಂದು ಯಕ್ಷ, ಯಕ್ಷನಿಗೆ ಹೇಳಿದ ವಿಷ್ಣು ಹೇಳ್ತಾನೆ ಗರುಡನಿಗೆ, ನಾನು ಅವರಿಗೆ ಹೇಳಿದ್ದೆ ನೋಡು, ಈ ಬ್ರಾಹ್ಮಣನು ಒಳ್ಳೆಯನು ಸಜ್ಜನು, ಈ ಪ್ರೇತಗಳು ಹಿಡ್ಕೊಳ್ತಾ ಇದ್ದಾರೆ, ನೀವು ಒಂದು ಪ್ರೇತ ರೂಪ ಧರಿಸಿ ಇವರ ಜೊತೆಗೆ ಯುದ್ಧ ಮಾಡಿ ಇವರನ್ನು ಸಾಯಿಸಿಬಿಟ್ಟು ಆ ಬ್ರಾಹ್ಮಣರನ್ನು ಬದುಕಿಸುವಲ್ಲೇ ಆಯ್ತೆಂದು ಅವ್ರು ಬಂದ ಮಣಿಬದ್ಧ. ಪ್ರೇತಾನ್ನಾಶಯ ತದ್ಭೂಯ ಶವಂಚಹರ ತದ್ಗತಂ, ಅದರಿಂದ ಅದನ್ನು ನೀವು ಅಪಹರಿಸು. ಇತ್ಯುಕ್ತ ಸ ಮಹಾಘೋರಂ ಕೃತ್ವ ರೋಷಂ ಸುದುಸ್ಸಹಂ. ಆಯ್ತೆಂದು ಅವರು ಘೋರವಾದ, ಏಕೆಂದರೆ ಈ ಯಕ್ಷ ರಾಕ್ಷಸರಿಗೆ ಏನೋ ಕಾಮರೂಪ ಇರುತ್ತದೆ. ಕಾಮರೂಪ ಶಕ್ತಿ ಅಂದರೆ ಇಷ್ಟ ಬಂದಂತೆ ರೂಪವನ್ನು ಧರಿಸುವ ಶಕ್ತಿ ಇರುತ್ತದೆ. ಮಹಾಘೋರಂ ಕೃತ್ವ ರೋಷಂ ಸುದುಸ್ಸಹಂ ಜಗ್ರಾಹ ತಮವೋಚಂ ಜಗ್ರಾಹ ಪ್ರೇತರೂಪಂ ತತ್ ಪ್ರೇತಾನಾಮಪಿ ದುಃಖದಂ. ಪ್ರೇತರೂಪವನ್ನೇ ಧರಿಸಿಕೊಂಡ. ಎಷ್ಟು ಭಯಂಕರ ರೂಪ ಅಂದರೆ ಇವರನ್ನು ನೋಡಿ ನಿಜವಾದ ಪ್ರೇತಗಳೇ ಹೆದರ್ಕೊಳ್ತಾ ಇವೆ, ಅಷ್ಟು ಭಯಂಕರ ರೂಪ ಧರಿಸಿದ. ನೋಡಿ, ಪ್ರೇತಗಳನ್ನು ಹೆದರಿಸಬೇಕಂದರೆ ನಾವು ಒಂದು ಪ್ರೇತರಾಗಬೇಕು, ಭಯಂಕರ ಪ್ರೇತ. ಪ್ರೇತಗಳೇ ನೋಡಿ ನಮ್ಮನ್ನು ಹೆದರ್ಕೊಳ್ಳಬೇಕು, ಇವರಿಗೆ ಇನ್ನೇನು ಮಾಡಬೇಕು, ಇದೊಂದೇ ದಾರಿ. ಪ್ರೇತಗಳೇ ಹೆದರ್ಕೊಂಡು ಬಿಟ್ಟರು. ಪ್ರತಿಭಟೋ ಬಬ ಪ್ರೇತ ನಂದು ಓಕೆ ಸವಿವೃತ್ಯ ಸಕೌ ಬಾಹು ಸೃಕ್ಕಣಿ ಪರಿಲೇಲೆಹನ್. ಅಷ್ಟೇ, ಆ 5 ಪ್ರೇತಗಳನ್ನು ಈ ಕೈಯಿಂದ ಇಬ್ಬರನ್ನು, ಈ ಕೈಯಿಂದ ಇಬ್ಬರನ್ನು, ಕಾಲಿನಿಂದ ಒಬ್ಬರನ್ನು ಹಿಡ್ಕೊಂಡು ಅವರನ್ನು ಹಿಂಸೆ ಮಾಡುವುದು ಶುರು ಮಾಡಿಬಿಟ್ಟ. ಯಾರು? ಈ ಮಣಿಭದ್ರ ಎಂಬ ಯಕ್ಷ. ಭೇದಯನ್ನುರು ವಾತೇನ, ಜನರು ಹೇಳ್ತಾರೆ ಮಕ್ಕಳಿಗೆ ಕಥೆಗಳು ಇಷ್ಟ, ಚೆನ್ನಾಗಿವೆ ಮಕ್ಕಳಿಗೆ ಕಥೆಗಳು. ಭೇದ ಎನ್ನರ್ ಮಕ್ಕಳಿಗೆಲ್ಲ ಡೀಟೇಲ್ ಹೇಳಿದರೆ ಅವರು ಚೆನ್ನಾಗಿ ನೆನಪಿಟ್ಕೊಳ್ತಾರೆ, ಮತ್ತು ಇನ್ನೊಬ್ಬರಿಗೆ ಹೇಳ್ತಾರೆ ಹಾಂ ಈ ಕಥೆ ಚೆನ್ನಾಗಿ. ಏನೇನೋ ಊಹಿಸ್ಕೊಳ್ಳೋಕ್ಕಾಗದಂಥ ಏನೇನೋ ಇರಬೇಕು ಕಥೆಗಳು. ಪ್ರೇತಾಂ ಸ್ತಾನ್ ಸಮ್ಮುಖೋ ಯಯೌ ಬಾಹುಭ್ಯಾಂ ದ್ವೌದೌ ಪದ್ಭ್ಯಾಂ ಉರ್ದ್ರೈಕಂಚ ಸಮಾಹರತ್. ಪ್ರೇತಾನ್ ಪ್ರೇತಾನತಾಪಿ ಸಹಸಾ ಜಗಾನ ದೃಢ ಮುಷ್ಟಿನ ತೇ ವಿವರ್ಣಮುಖಾ ಸರ್ವೇ. ಒಬ್ಬೊಬ್ಬನ್ನು ಹಿಡ್ಕೊಂಡು ಮುಷ್ಟಿಯಿಂದ ಹೊಡೆದರೆ ಅವನು ಸತ್ಯ ಹೋಗ್ತಾ ಇದ್ದಾನೆ. ಈಗ ಮುಖ ಹೀಗಾಗಿಬಿಟ್ಟಿತ್ತು, ಅಯ್ಯೋ ಏನೋ ಮಾಡೋಕ್ಕಾಗಲ್ಲ, ನಾವೇ ಪ್ರೇತರಂದರೆ ನಮಗಿಂತ ದೊಡ್ಡ ಪ್ರೇತ ಬಂದ ನಮ್ಮನ್ನೇ ಸಾಯಿಸ್ತಾ ಇದ್ದಾನೆ, ನಾವೆಲ್ಲಿ ಹೋಗೋದು. ವಿವರ್ಣ ಮುಖ ಸರ್ವೇ ತಂ ದ್ವಿಜಂಚ ಶವಂತತ ಏಕೈಕಂ ಹಸ್ತಪಾದಯಂಚ ಗ್ರಹೀತ್ವ ಯುದ್ಧ ಮಾರಬನ್. ಅವರು ಒಂದು ಕೈಯಿಂದ ಆ ಶವ ಇದೆ ನೋಡಿ, ಆ ನೇತಾಡುತ್ತಿರುವ ಆ ಶವವನ್ನು ಹಿಡ್ಕೊಂಡು ಬಂದರು.
ಒಂದು ಕೈಯಲ್ಲಿ ಶಿವ ಶವ ಈ ಬ್ರಾಹ್ಮಣ ಹಿಡ್ಕೊಂಡು, ಇನ್ನೊಂದು ಕೈಯಿಂದ ಅವರ ಜೊತೆಗೆ ಯುದ್ಧ. ಅವರು ಪ್ರೇತಗಳು ಮಾಡ್ತಾ ಇದ್ದಾರೆ, ಏಕೆಂದರೆ ಈ ಶವ ಬಿಡಬಾರದು, ಬ್ರಾಹ್ಮಣನನ್ನು ಬಿಡಬಾರದು, ಮತ್ತೆ ಅವರ ಜೊತೆಗೆ ಯುದ್ಧ ಮಾಡಬೇಕು. ಎರಡು ಮಾಡ್ತಾ ಇದ್ದಾರೆ. ತೇನ ಕೈಸ್ಥಲಘಾತೈಶ್ಚ ಪಾದಘಾತೈಸ್ತೈವ ಚ ದಂಷ್ಟಘಾತೈಸ್ಸರ್ವೇ ಸರ್ವೇ ತಮೇಕಂ ಪ್ರೇತಂ ವ್ಯದಾರಯನ್. ಅಷ್ಟೇ, ತೇಷಾಂ ಪ್ರಹಾರಾನ್ ವಿಫಲಾನ್ ಕೃತ್ವ ಸಂಪ್ರತಿತಾನತ ಜೀವಂ ನತು ಶವಂ ತೇಷಾಂ ಜನ್ನೇ ಪ್ರಾಣಮಿವಾಂತಕ ಋತಮಾತ್ರೇ ಶವೇತೇ ತು ಪರ್ಯಾತ್ರೇ ಗಿರೌ ದ್ವಿಜಂ ಮುಕ್ತಾಧಾವನ್ ಪ್ರಮುದಿತ ಏಕಂ ಪ್ರೇತಂ ಸುದಾರುಣಃ ಸವಾಯು ಗಮನ ಪ್ರೇತ ಪ್ರಾಪ್ತಸ್ಥೈ ಕ್ಷಣಮಾತ್ರತಃ ಅದೃಶ್ಯತಾಂ ಯಯೌ ತೇತ ಹತಾಶಾ ವಿಪ್ರಮಾಗಮನ್. ಅಲ್ಲೇ ಅಲ್ಲೇ ಮತ್ತೆ ನೋಡುತ್ತಾ ಇದ್ದಾನೇನು ಇವನು. ಸ್ವಲ್ಪ ಹೊತ್ತು ಯುದ್ಧ ಮಾಡಿ ಆ ಶವವನ್ನು ರಕ್ಷಿಸುವಕ್ಕೆ ಓಡಿ ಹೋದರು, ಮತ್ತೆ ಶವವನ್ನು ಬಿಟ್ಟು ಮತ್ತೆ ಬ್ರಾಹ್ಮಣರ ಹತ್ತಿರ ಬಂದರು. ಇಂಥದ್ದು ಅಲ್ಲೆಲ್ಲಿ ನಡೆಯುತ್ತಾ ಇದೆ ತುಂಬ. ಅಷ್ಟರಲ್ಲಿ ಏನಾಯಿತು, ಮತ್ತೆ ಇದೆಲ್ಲ ಬಿಡಿ. ಪ್ರಾರಬ್ಧ ಮಾತ್ರೆ ವಿಪ್ರಸ್ಯ ಪಾಠನೇ ತತ್ರ ಪರ್ವತೆ ಅಮಸ್ಥಾನಸ್ಯ ವಿಪ್ರಸ್ಯ ಮಹಿಮ್ನೇ ವಚ ತತ್ಕ್ಷಣೆ. ಆ ಬ್ರಾಹ್ಮಣರ ತಪಸ್ಸಿನಿಂದ, ಭಗವಂತನ ಅನುಗ್ರಹದಿಂದ ಒಂದು ಅಲ್ಲಿ ಮೇರು ಪರ್ವತದಲ್ಲಿ ಏನೋ ಆಯಿತು. ಏನಾಯಿತು, ಸದ್ಯ ಸ್ಮೃತಿ ಸಮುತ್ಪನ್ನ ತೇಷಾಂ ಪೂರ್ವಸ್ಯ ಜನ್ಮನಃ. ಆ ಮೇರು ಪರ್ವತಕ್ಕೆ ಹತ್ತಿರಕ್ಕೆ ಹೋದರಂತೆ. ಅಷ್ಟರಲ್ಲೇ ಆ ಪ್ರೇತಗಳು ಪೂರ್ವಜನ್ಮದಲ್ಲಿ ಸಜ್ಜನರೇ ಏನೋ ಪಾಪ ಮಾಡುವುದರಿಂದ ಪ್ರೇತ ಜನ್ಮ ಬಂತು. ಪ್ರೇತ ಹೇಳ್ತಾರಲ್ಲ ಅವರೆಲ್ಲರೂ ನಮ್ಮಂಥ ಜೀವರೇ, ಆದರೆ ಏನೋ ಪೂರ್ವಜನ್ಮದ ಏನೋ ಪಾಪಯಿಂದ ಅಂಥ ಸ್ಥಿತಿಗೆ ಬರ್ತಾರೆ. ಆದ್ದರಿಂದ ಸದ್ಯ ಸ್ಮೃತಿ ಸಮುತ್ಪನ್ನ ತೇಷಾಂ ಪೂರ್ವಸ್ಯ ಜನ್ಮನಃ. ಆವಾಗ ಆ ಪ್ರೇತಗಳು ಐದು ಜನರಿಗೆ ಆವಾಗ ಪೂರ್ವಜನ್ಮ ಸ್ಮರಣ ಆಯಿತು. ಏಕೆ, ಈ ವಿಷ್ಣು ಅನುಗ್ರಹದಿಂದ, ಆ ಬ್ರಾಹ್ಮಣರ ಅನುಗ್ರಹದಿಂದ ಅವರ ತಪಸ್ಸು ಎಲ್ಲವೇ ಪುಣ್ಯಾತ್ಮ. ವಿಪ್ರಂ ಪ್ರದಕ್ಷಿಣೀಕೃತ್ಯ ದ್ವಿಜರ್ಷಮಥಾಬ್ರುವನ್. ಅದರಿಂದ ಪೂರ್ವಜನ್ಮ ಸ್ಮರಣ ಆಗಿಬಿಟ್ಟರೆ ಸ್ವಲ್ಪ ಬದಲಾಯಿಸಿಬಿಟ್ರೆ, ಅಯ್ಯಯ್ಯೋ ನಾವು ಏನು ಮಾಡ್ತಾ ಇದ್ದೀವಿ, ಬ್ರಾಹ್ಮಣರನ್ನು ಹಿಂಸೆ ಮಾಡ್ತಾ ಇದ್ದೀವಿ ಅಂದು ಆ ಬ್ರಾಹ್ಮಣನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ. ಹೀಗೆ ನೋಡಿ, ಅದ್ಯನ ಕ್ಷಂತು ಮರುಹೋಸಿ ಇತ್ಯುಕ್ತ ಶಿರೋದಾಂಬಿಕ. ಅವರು ಹೇಳಿದ್ದರು, ನನ್ನನ್ನು ಕ್ಷಮಿಸಿ ಬ್ರಾಹ್ಮಣರೇ, ನಿನ್ನನ್ನು ಹಿಂಸೆ ಮಾಡಿದ್ದೀವಿ, ಇಷ್ಟೊತ್ತು ನಾವು ತಪ್ಪು ಮಾಡಿದ್ದೀವಿ, ಕ್ಷಮಿಸಿ ಎಂದು ಬೇಡ್ಕೊಳ್ತಾ ಇದ್ದಾರೆ. ಅದ್ಯ ನಕ್ಷಂತು ಮರುಹೋಸಿ ಇತ್ಯುಕ್ತಾತೆ ಸುರದಾಂಬಿಕ ಗಿರೇರಿವ ಪರಾವರ್ತಂ ಸಮುದ್ರಸ್ಯೇವ ಶೋಷಣಂ ತೇಷಾಂ ತದ್ವಚನ ಶ್ರುತ್ವ ಅಪೃಚ್ಛತ್ ಕೇಯೂಯಮಿತ್ಯತ. ನೀವು ಯಾರು ಎಂದು ಕೇಳ್ತಾನೆ ಬ್ರಾಹ್ಮಣ. ಅವರು ಕ್ಷಮಾಪಣ ಕೇಳಿದಾಗ ಐದು ಪ್ರೇತ ಜನ, ನೀವು ಯಾರು ಎಂದು ಹೇಳ್ತಾರೆ. ಕಿಂ ಮಾಯಾ ಕಿಮ್ವಾ ಸ್ವಪ್ನ. ಅತ್ತೆ ಹೇಳ್ತಾನೆ, ಇದೆಲ್ಲ ಏನಪ್ಪ, ಇಷ್ಟೊತ್ತು ಇವರು ನನ್ನನ್ನು ಹಿಡ್ಕೊಂಡು ಆ ಶವವನ್ನು ತಿನ್ನುವವರು, ನನ್ನನ್ನು ತಿಂತೀನಿ ಎಂದು ಹೇಳುವವರು, ಅಕಸ್ಮಾತ್ತಾಗಿ ಬದಲಾಯಿಸಿ ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಪ್ರದಕ್ಷಿಣೆ ಮಾಡ್ತಾರೆ, ಕ್ಷಮಿಸಿ ಕ್ಷಮಿಸಿ ಹೇಳ್ತಾ ಇದ್ದಾರೆ. ಇದು ಏನಾಗ್ತಾ ಇದೆ ನನಗೆ, ಇದು ಕನಸ ಇಂದ್ರಜಾಲನ, ಇದು ಏನು ನಡೆಯುತ್ತಾ ಇದೆ, ನನಗೇನು ಅರ್ಥವಾಗ್ತಾ ಇಲ್ಲ. ನಾನು ಈ ಕಾಡಕ್ಕೆ ಏಕೆ ಬಂದೆ, ನಾನು ತೀರ್ಥಯಾತ್ರಕ್ಕೆ ದಾರಿಗೆ ಹೋಗುವಾಗ ಅಕಸ್ಮಾತ್ತಿಗೂ ಬೇರೆ ಕಡೆ ಹೋದೆ, ಇವರು ಯಾರ್ಯಾರೋ ಕಂಡು ಬರ್ತಾ ಇದ್ದಾರೆ, ಇದು ಏನು, ನಾನು ಎಲ್ಲಿದ್ದೀನಿ, ಕನಸ ಏನಾಗ್ತಾ ಇದೆ ನನಗೆ. ಆ ಬ್ರಾಹ್ಮಣರಿಗೆ ಅರ್ಥವಾಗಲಿಲ್ಲ ಏನಾಗ್ತಾ ಇದೆ ಎಂದು. ಸ್ವಪ್ನ ಉತಾಹೋ ಅಥವಾ ನನ್ನ ಚಿತ್ತಭ್ರಮ. ಚಿತ್ತಭ್ರಮ ಅಂದರೆ ಏನು ಹೇಳ್ತಾರೆ, ಚಿತ್ತಭ್ರಮ ಅಂದರೆ ಬುದ್ಧಿ ಚಂಚಲವಾಗಿ ಚಲಿಸುತ್ತದೆ, ಬುದ್ಧಿ ಚಲಿಸುತ್ತದೆ, ಚಲಿಸುತ್ತದೆ, ಏನೋ ಏನೋ ಅರ್ಥವಾಗಲ್ಲ, ಹಾಗೆ ಆಗಿಬಿಡ್ತು. ಪ್ರೇತ ಊಚು ಈಗ ಅಂದ್ಕೊಂಡ. ಅಷ್ಟರಲ್ಲೇ ಪ್ರೇತರು ಹೇಳ್ತಾರೆ ನೋಡಿ, ಅವೇಹಿ ತತ್ವಮೇ ವೈ ತತ್ ಪ್ರೇತ ವೈ ಕರ್ಮಜಾ ವಯಂ. ಅವರು ಹೇಳ್ತಾರೆ, ಏ ಇದು ಕನಸಲ್ಲ, ಇದು ನಿಜ, ನಾವು ಪ್ರೇತರು ಹೇಳ್ತಾ ಇದ್ದಾರೆ. ನಾವು ಪ್ರೇತರು, ನಾವು ಪಿಶಾಚರು, ನೀವೇನು ಬೇಜಾರು ಮಾಡ್ಕೊಳ್ಳಬೇಡಿ, ನಾವು ಪ್ರೇತರೇ, ಇದು ಕನಸಲ್ಲ, ಇದು ನಿಜ, ಅವರು ಹೇಳ್ತಾ ಇದ್ದಾರೆ. ಏನು ಕರ್ಮಜಾ ವಯಂ, ಪೂರ್ವಜನ್ಮದಲ್ಲಿ ಮಾಡಿರುವ ಪಾಪದಿಂದ ಈ ಪ್ರೇತ ಜನ್ಮ ಬಂತು ನಮಗೆ, ಮುಂದಿನ ಜನ್ಮ ಮುಂದಿನ ಹೋಗೋಕ್ಕಾಗಲ್ಲ, ಮನುಷ್ಯ ಜನ್ಮ ಬರಲ್ಲ, ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನಾವು. ಏಕೆ, ಪೂರ್ವಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೇವೆ. ಯಾರು ಹತ್ಯ ಇಂಥದ್ದು ದೊಡ್ಡ ದೊಡ್ಡ ಪಾಪಗಳು ಮಾಡ್ತಾರೋ ಅಂಥವರಿಗೆ ಇದು ಪ್ರೇತಗಳೇ ಬರುತ್ತವೆ. ಇನ್ನೊಬ್ಬರಿಗೆ ಭಯಂಕರವಾದ ಮೋಸಗಳು, ಅನ್ಯಾಯಗಳು, ಹತ್ಯೆಗಳು, ಗೋಹತ್ಯ, ಬ್ರಹ್ಮಹತ್ಯ ಇಂಥದ್ದು ಮಾಡ್ತಾರೋ, ಕ್ರೂರವಾದದ್ದು, ಅಂಥವರಿಗೆ ಈ ಜನ್ಮ ಬರುತ್ತದೆ ಇಂಥದ್ದು. ಸಾಮಾನ್ಯ ತಪ್ಪಿಗೆ ಸಾಮಾನ್ಯ, ಸಣ್ಣ ಪಾಪ ಮಾಡಿದರೆ ಸಣ್ಣ ದುಃಖ, ಏನು ಪಾಪ ಮಾಡದೆ ಸಣ್ಣ ಪುಟ್ಟ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಏನು ನಿತ್ಯ ಸಾಧನ ಏನು ಭಕ್ತಿ ಎಲ್ಲ ಮಾಡಿಕೊಂಡು ಬಿಟ್ಟರೆ ಪಾಪಗಳಿಲ್ಲ ಅಂದರೆ ನೇರಾಗಿ ಸ್ವರ್ಗಕ್ಕೆ ಹೋಗ್ತಾರೆ, ಇಂಥದ್ದು ಹೋಗೋಕ್ಕಾಗಲ್ಲ. ನೋಡಿ, ಪಾಪದಲ್ಲಿಯೂ ಸ್ವಲ್ಪ ಪಾಪ, ಮಧ್ಯ ಪಾಪ, ಹೆಚ್ಚಿನ ಪಾಪ. ಸ್ವಲ್ಪ ಪಾಪ ಇದ್ದರೆ ಸಣ್ಣ ಪುಟ್ಟ ಏನೋ ಭಕ್ತಿ ಅದು ನಾಮಸ್ಮರಣ ಪೂಜಾ ಜಪ ಮಾಡಿಕೊಂಡ್ರೆ ಹೋಗ್ತದೆ. ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಹೆಚ್ಚು ಕಷ್ಟಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು, ತೀರ್ಥಯಾತ್ರಕ್ಕೆ ಹೋಗಿ ದಾನ ಮಾಡಿ ಅದೆಲ್ಲ ಮಾಡಬೇಕು. ಈಗ ಹೆಚ್ಚಿನದಿರುತ್ತದೆ, ಯಾವುದು ಮಾಡಿದರೂ ಹೋಗಲ್ಲ, ಭಯಂಕರ ಪಾಪ.
ಇನ್ನೊಬ್ಬರು ಹತ್ಯೆ ಮಾಡಿದ್ದು ಯಾವ ತೀರ್ಥ ಯಾತ್ರಾ ಪುಣ್ಯ ಮಾಡಿದ್ರೋ ಅದಕ್ಕೆ ಹೆಚ್ಚಿನದು ಮಾಡಬೇಕು, ಅಷ್ಟು ಹೆಚ್ಚು ಯಾರು ಮಾಡಲ್ಲ. ಹತ್ಯೆ ಮಾಡುವವನು ತೀರ್ಥಯಾತ್ರಕ್ಕೆ ಹೋಗಿ ಪುಣ್ಯ ಮಾತ್ರ ಏನು ಮಾಡಲ್ಲ. ನಮ್ಮ ವೀರಪ್ಪನಿಂದೊಬ್ಬನಿದ್ದ ನೋಡಿ, ಎಷ್ಟು ಜನರನ್ನು ಸಾಯಿಸಿದ? 80-90 ಜನರನ್ನು ಸಾಯಿಸಿದ್ದನಂತೆ. 80-90 ಜನರನ್ನು ಸಾಯಿಸಿದ್ದರೆ ಅವ್ರ ಗತಿಯೇನಾಗಬೇಕು? ಮುಂದಿನ ಜನ್ಮ ಏನು ಸುಖವಾಗಿರುತ್ತೆ? ಈಗಂತ ಪ್ರಯತ್ನ ಆಗಿಬಿಡ್ತಾನೆ, ಸಿಕ್ಕಾಕ್ಕೊಳ್ತಾನೆ, ಮುಂದಕ್ಕಿಲ್ಲ ಹಿಂದಕ್ಕಿಲ್ಲ, ಭಯಂಕರ ವರ್ಷಗಟ್ಟಲೆ ಸಾವಿರ ಸಾವಿರ ವರ್ಷ ಸಿಕ್ಕಾಕ್ಕೊಳ್ತಾನೆ. ಇವನೆಲ್ಲ ಎಷ್ಟೋ ಜನರಿದ್ದಾರೆ, ಎಷ್ಟೋ ಜನ. ಔರಂಗಜೇಬ ಅಂತ, ಔರಂಗಜೇಬ ಯಾವ ನರಕದಲ್ಲಿದ್ದಾನೋ ಈಗ, ಅಲ್ವೇ? ಇಂಥವ್ರು ಇಂಥವ್ರು ಇರ್ತಾರೆ. ಈಗ ಇವರಿದ್ದಾರೆ ನೋಡಿ, ಇವರು ಅವ್ರ ಮತಕ್ಕೆ ಸೇರಿದವರೆಲ್ಲ ಇಂಥವರೇ ಇರ್ತಾರೆ, ಭಯಂಕರ ಪಾಪಾತ್ಮರು. ಅವರೇನು ಹೇಳ್ತಾರೆ, ಪ್ರೇತ ಭೂತಗಳೇ ಆಗುತ್ತಾರೆ ಅವರು. ತೇಷಾಂ ತದ್ವಚನ ಶ್ರುತ್ವ ಪೃಚ್ಛತ್ ಕೇಯುಮತಿ, ಆವಾಗ ಹೇಳ್ತಾನೆ, ನಾವು ಪೂರ್ವಜನ್ಮ ಕರ್ಮದಿಂದ ಪ್ರೇತಗಳಾಗಿದ್ದೇವೆ, ಇದೆಲ್ಲ ಕನಸಲ್ಲ, ಇದು ನಿಜ. ಬ್ರಾಹ್ಮಣ ಉವಾಚ, ಅದು ಬ್ರಾಹ್ಮಣ ಅವರಿಗೆ ಹೇಳ್ತಾನೆ, ಕಿಂ ನಾಮಾನ ಕಿಮಾಚಾರ, ಹಾಗಾದರೆ ನೀವು ನಿಜವಾ, ಇದು ಕನಸಲ್ಲವಾ? ಹಾಗಾದರೆ ನಿಮ್ಮ ಹೆಸರೇನು, ನೀವು ಏನು ಕೆಲಸ ಮಾಡ್ತೀರಿ, ನಿಮ್ಮದು ಯಾವ ಊರು ಹೇಳು ಹೇಳ್ತಾನೆ. ಕಿಮಾಚಾರ ಕಥಂಚೇಮಾಂ, ಮರಿ ಈ ಪ್ರೇತ ಜನ್ಮ, ನೀವು ಪ್ರೇತ ಜನ್ಮ ಹೇಗೆ ಪಡ್ಕೊಂಡಿದ್ದೀರಿ ಅದೆಲ್ಲ ಹೇಳು. ಅಭಿನೀತ ಕಥಂ ಪೂರ್ವಂ ವಿನೀತ ಸಾಂಪ್ರ, ಮರಿ ಇದಕ್ಕಿಂತ ಹಿಂದೆ ತುಂಬ ಅಹಂಕಾರದಿಂದ ನನ್ನನ್ನು ಪೀಡಿಸಿದ್ದೀರಿ, ಈಗ ಅಕಸ್ಮಾತ್ತಾಗಿ ನೀವು ಸಜ್ಜನರಾಗಿಬಿಟ್ಟು ಕ್ಷಮಾಪಣೆ ಕೇಳ್ಕೊಡ್ತಾ ಇದ್ದೀರಿ, ಏಕೆ ಬದಲಾಯಿಸಿದ್ದೀರಿ? ಏನಾಯಿತು ನಿಮಗೆ ಇಷ್ಟು ಅಕಸ್ಮಾತ್ತಾಗಿ ಬದಲಾಯಿಸಿದ್ದೀರಿ ಏನದು? ಸಾಂಪ್ರತಂ ಕಥಂ ಪ್ರೇತಾವೂಚು ಹೇಳಿದ್ದಾರೆ, ಶೃಣು ವಿಪ್ರೇಂದ್ರ ವಕ್ಷಾಮಹ, ಒಬ್ಬ ಬ್ರಾಹ್ಮಣರೇ ಕೇಳಿ, ನಮಗೆ ಪೂರ್ವಜನ್ಮ ನೆನಪಾಯಿತು, ಪೂರ್ವಜನ್ಮದಲ್ಲಿ ನಾವು ಸಜ್ಜನರು ಬ್ರಾಹ್ಮಣರೇ ಇದ್ದೀವಿ, ಈಗ ನಮ್ಮ ಗತಿ ಹೀಗಾಯಿತು, ಏನೋ ಪಾಪ ಮಾಡಿ. ಶೃಣು ವಿಪ್ರೇಂದ್ರ ವಕ್ಷಾಮ ಪ್ರಶ್ನಾನಾಮ ಅನುಪೂರ್ವಶಃ ಉತ್ತರಾಣಿ ಮಹಾಯೋಗಿನ್ ತದ್ದರ್ಶನಗತಾಂ ಹಸಃ ಅಹಂ ಪರ್ಯುಷಿತೋ ನಾಮ್ನ, ನನ್ನ ಹೆಸರು. ಐದು ಜನರು ತಮ್ಮ ಹೆಸರುಗಳು ಹೇಳ್ತಾ ಇದ್ದಾರೆ. ಪ್ರೇತಕ್ಕೆ ಹೆಸರಿರುತ್ತದಂತೆ ನೋಡಿ, ಭೂತಪ್ರೇತ ಪಿಶಾಚಗಳಿಗೆ ಹೆಸರು ಅಲ್ಲವೇ? ಪಿಶಾಚಗಳ ಹೆಸರಿರುತ್ತದೆ, ಟೆಲಿಫೋನ್ ನಂಬರ್ ಇರುತ್ತದೆ ಏನೋ ನೋಡಿ ನೋಡಿ ಹೇಳ್ತಾ ಇದ್ದಾರೆ ಪುರಾಣಗಳಲ್ಲಿ. ಪ್ರೇತಗಳಿಗೆ ಹೆಸರಂತೆ, ಅವರಿಗೆ ಹೆಸರು, ಮನೆ, ಟೆಲಿಫೋನ್ ನಂಬರ್ ಇರ್ತದೆ. ಆ ನಂಬರ್ ಸಿಕ್ಕಿಬಿಟ್ರೆ, ಅವ್ರ ನಂಬರ್ ನಿಮಗೆ ಸಿಕ್ಕಿದ್ರೆ ಪರವಾಗಿಲ್ಲ, ನಿಮ್ಮ ನಂಬರ್ ಅವ್ರಿಗೆ ಸಿಕ್ಕಬಾರದು, ನಿಮಗೆ ಟೆಲಿಫೋನ್ ಮಾಡಿಬಿಡ್ತಾರೆ, ಬಂದುಬಿಡ್ತಾರೆ. ನಿಮ್ಮ ನಂಬರ್ ಕೊಡಬೇಡಿ ಯಾರಿಗೆ. ಸೊ ಪರ್ಯುಷಿತ ಒಬ್ಬ ಪ್ರೇತ ಹೆಸರು, ಪರ್ಯುಷಿತ ಇನ್ನೊಬ್ಬರ ಹೆಸರು, ಸೂಚಿಮುಖ. ಮೂರನೆಯ ಹೆಸರು ಶೀಘ್ರಗಹ, ಶೀಘ್ರಗಾಮಿ, ಶೀಘ್ರಗ ಮೂರನೇ ಹೆಸರು. ನಾಲ್ಕನೆಯವರು ರೋಧಕ, ಲೇಖಕ. ಐದನೆಯದು ಲೇಖಕ, ರೋಧಕ, ಲೇಖಕ, ಏನು ಹೆಸರುಗಳು. ಬ್ರಾಹ್ಮಣ ಉವಾಚ ಪ್ರೇತಾನಾಂ ಕರ್ಮಜಾತಾನಾಂ ಕುತೋ ನಾಮ ನಿರರ್ಥಕಂ ನಿರುಕ್ತಿಮೇಷಾಂ ನಾಂ ನಾಂ ವೈ ಪ್ರೇತಾವದತಮಾಚಿರಂ. ಆದರೆ ನಿಮ್ಮ ಈ ಹೆಸರು ಏಕೆ ಬಂತು ಹೇಳು, ನಿಮಗೆ ಈ ಹೆಸರು ಏಕೆ ಬಂತು ಹೇಳು ಎಂದು ಬ್ರಾಹ್ಮಣ ಕೇಳ್ತಾನೆ. ಅವರು ಹೇಳ್ತಾರೆ, ಏವ ಮುಕ್ತಾಸ್ತು ಪ್ರೇಣ ಪೃಥಗುತ್ತರಮಬ್ರುವನ್ ಪರಿಶಿತ ಉವಾಚ. ಮೊದಲನೆಯವನು ಪರಿಶಿತ ಹೇಳ್ತಾನೆ, ಕದಾಚಿತ್ ಶ್ರಾದ್ದ ಕಾಲೇ ವೈ ಮಯಾಭಿಪ್ರೋ ನಿಮಂತ್ರಿತ. ಟೈಮ್ ಆಯಿತು, ಒಂದು ಸಲ ಹೇಳ್ತೀನಿ, ಟೈಮ್ ಇನ್ನೂ ಇದೆ, ನಾಳೆ ಆಗುತ್ತದೆ, ಇವತ್ತಾಗಲ್ಲ. ನಾನು ಒಂದು ಸಲ ಪೂರ್ವಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದೆ, ಶ್ರಾದ್ದ ಮಾಡುತ್ತಿಸಿ. ಬ್ರಾಹ್ಮಣರಾಗಿರುವವರಾದರೂ ತಪಸ್ಸು ಪುಣ್ಯ ಮಾಡಿಕೊಳ್ಳದಿದ್ದರೆ ಅತ್ಯಂತ ನೀಚ ಚಂಡಾಲರಾಗಿ ಹುಟ್ಟುತ್ತಾರೆ. ಈಗ ಚಂಡಾಲರಾಗಿರುವವರು ತನ್ನ ಧರ್ಮ ತಾವು ಮಾಡಿಕೊಂಡು ಶ್ರದ್ಧಾಭಕ್ತಿ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಮುಂದಿನ ಜನ್ಮ ಬ್ರಾಹ್ಮಣರಾಗಿ ಹುಟ್ಟಬಹುದು. ಅದು ಅದೃಷ್ಟ ಹೇಗಿರುತ್ತದೆ ಅಂದರೆ, ಈ ಜನ್ಮದನ್ನು ಸರಿಯಾಗಿ ಮಾಡಿಕೊಳ್ಳದೆ ಇವರೇನು ಹೇಳ್ತಾರೆ, ಬ್ರಾಹ್ಮಣರಾಗಿದ್ದರೆ ಏನು ಮಾಡಿದರೂ ತಪ್ಪಿಲ್ಲ, ಅಂಥದ್ದೇನಿಲ್ಲ, ನೀವು ತಪ್ಪು ಮಾಡಿದ್ರೆ ಮುಂದಿನ ಜನ್ಮ ಚಂಡಾಲನಾಗ್ತಾನೆ, ಪ್ರೇತ ಭೂತ ಪಿಶಾಚಾಗಿ ಹುಟ್ಟುತ್ತಾನೆ, ಸರಿಯಾಗಿ ಧರ್ಮ ಮಾಡದಿದ್ದರೆ. ಚಂಡಾಲನಾಗಿದ್ದರೂ ಜನ್ಮ ಚೆನ್ನಾಗಿ ಇಟ್ಕೊಂಡರೆ, ಧರ್ಮ ಆಚರಿಸಿದ್ದರೆ ಮುಂದಿನ ಜನ್ಮ ಅದ್ಭುತವಾದ ಉತ್ತಮವಾದ ಬ್ರಾಹ್ಮಣನ ಹುಟ್ಟಬಹುದು. ಹಿಂದಿನ ಕರ್ಮಗಳು, ಕರ್ಮಗಳು ಅನುಭವಿಸಿಕೊಂಡು ಚೆನ್ನಾಗಿರಬೇಕು ಹೊರತು ಮತ್ತೆ ದ್ವೇಷ, ಮೋಸ, ಇನ್ನೂ ಜಗಳ ಮಾಡಿಬಿಟ್ರೆ ಇನ್ನು ಮುಂದಿನ ಜನ್ಮ ಇನ್ನೂ ಕೆಟ್ಟದಾಗ್ತದೆ. ಅಷ್ಟೇ ಇದು ಹೇಳುವುದಲ್ಲ, ಇದರಿಂದ ಗೊತ್ತಾಗುವುದೇ. ಒಂದು ಸಲ ಶ್ರಾದ್ದ ಕಾಲದಲ್ಲಿ ಅಡಿಗೆಯೆಲ್ಲ ಮಾಡಿಟ್ಟರು, ಬ್ರಾಹ್ಮಣರಿನ್ನು ಬಂದಿಲ್ಲ, ಅಥವಾ ಬಂದಿದ್ದರೋ ಅಷ್ಟರಲ್ಲಿ ಇವರಿಗೆ ಹಸಿವಾಗ್ತಿತ್ತು, ಅಲ್ಲಿ ಪಕ್ಕಕ್ಕೆ ಕುಳಿತುಕೊಂಡು ಅವ್ರು ಬಡಿಸ್ಕೊಂಡು ತಿಂದುಬಿಟ್ಟ ಅವನು. ವಿಪ್ರೋ ಮೊಮ್ಮ ನಿಮಂತ್ರಿತ ಶ್ರಾದ್ದ ಕಾಲೇ ವೈ ಬ್ರಾಹ್ಮಣರನ್ನು ಬನ್ನಿ ಎಂದು ಹೇಳಿದ್ದೇನೆ, ಅಡುಗೆ ತಯಾರಾಗ್ತಾ ಇದೆ. ಸಚಕೃತ್ವ ವಿಲಂಬೇನ ವೃದ್ಧೋ ವೃದ್ಧೋ ಏನಪ್ಪಾದಿ ಮದ್ಮಾಗತ, ಅಂದರೆ ಅವರು ಮುದುಕ ನಿಧಾನವಾಗಿ ಬರ್ತಾ ನಡ್ಕೊಂಡು ಬರ್ತಾ ಇದ್ದಾನೆ, ಇನ್ನೂ ಬಂದಿಲ್ಲ ಬಂದಿಲ್ಲ ಬಂದಿಲ್ಲ, ನನಗೆ ಹಸಿವಾಗ್ತಾ ಇದೆ, ಶ್ರಾದ್ದ ಲೇಟ್ ಆಯಿತು, ಅವ್ರು ಬಂದೇ ಇಲ್ಲ, ನಾನು ಬಡಿಸ್ಕೊಂಡು ನಾನೇ ತಿಂದುಬಿಟ್ಟೆ ಊಟ. ಅಕೃತ ಶ್ರಾದ್ದ ಕರ್ಮಾಹಂ ತಂಪಾಕಂ ಭುಕ್ತವಾನ್ ಕ್ಷುದ, ಅಲ್ಲವೇ? ಹಸಿವಿನಿಂದ ಅವರಿಗೆ ಕೊಡತಕ್ಕಂಥ ಊಟ ಮಾಡ್ಕೊಂಡು ನಾನೇ ತಿಂದೆ. ಅದದ ಮನ್ನಮಾಕೃಶ್ಯ ವಿಪ್ರೇಪರಿಯುಷಿತಂ, ಈಗ ಅದರಿಂದ ಆವಾಗ ಲೇಟಾಗಿ ಬಂದ, ಎರಡು ಗಂಟೆಕೋ ಎಷ್ಟಕ್ಕೋ,
ಒಂದು ಗಂಟೆಗೋ ಎರಡು ಗಂಟೆಗೋ ಬಂದ. ಆವಾಗ ನಾನು ಅದೆಲ್ಲ ಪಕ್ಕಕ್ಕೆ ಬಡಿಸ್ಕೊಂಡು ತಿಂದೆ, ಅದು ಉತ್ತಲ್ಲ. ಅದು ಮಾಡಿದ್ದರೂ ಎಂಜಲಿ ಆಗುತ್ತದೆ. ನೀವು ಅದು ಪಕ್ಕಕ್ಕಿದೆ ಅದರಿಂದ ಬಡಿಸ್ಕೊಂಡು ಬೇರೆ ತಿಂದ, ಆದರೆ ಇವರಿಗೆ ಕೊಡದೆ ನೀವು ಮೊದಲೇ ತಿನ್ನುವುದರಿಂದ ಅದು ಅಶುಚಿ ಆಗ್ತದೆ, ಬಡಿಸೋಕ್ಕೆ ಆಗಲ್ಲ. ಆದರೂ ಬಂದ ನಂತರ ಅದು ಪಕ್ಕಕ್ಕಿಟ್ಟಿದ್ದೀವಲ್ಲ ಮೊದಲೇ, ಅದೇನು ಮುಟ್ಟಲಿಲ್ಲ. ನಾವು ಒಂದ್ಸಲ ಬಡಿಸ್ಕೊಂಡಿದ್ದೀವಿ ಅಲ್ಲೇ ಬಿಟ್ಟಿದ್ದೀವಿ, ಅದು ಹೋಗಿ ಅವರಿಗೆ ಬಡಿಸಿದ, ಪಾಪ ಆಯಿತು. ಅದರಿಂದ ಈಗ ಪ್ರಯೋಜನ್ಮ ಆಯಿತು ನನಗೆ. ಪರ್ಯುಷಿತ ಅಂದರೆ ಏನಂದರೆ ಒಬ್ಬರು ತಿಂದ ಉಳಿದ ಊಟವನ್ನು ಕೊಟ್ಟ, ಅದರಿಂದ ನನಗೆ ಹೆಸರು, ನನ್ನ ಹೆಸರೇ ಪರ್ಯುಷಿತ ಆಯಿತು. ಅದರಿಂದ ನನಗೆ ತಸ್ಮಾತ್ ಪಾಪಾನ್ ಮೃತೋ ಪಾಪಂ ಪಾಪೋಯೋ ನಿಂಬೈ ಕುತ್ಸ, ಅದರಿಂದ ನನಗೆ ಪ್ರೇತ ಜನ್ಮ ಬಂತು. ಯತಪ್ಪರ್ಯುಷಿತಂ ದತ್ತಂ ತತಪ್ಪರ್ಯುಷಿತ ಸ್ಮೃತಃ. ಈಗ ಎರಡನೇ ಹೇಳ್ತಾನೆ, ನೀನೇನು ಮಾಡಿದ್ದೆಯಪ್ಪ ಪಾಪ ಹೇಳು. ಈಗ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ, ನಾಳೆ ನೋಡೋಣ. ಮಿಕ್ಕ ಜನರದಲ್ಲ ಅವರೆಲ್ಲರ ಪಾಪ ಒಂದೇ ದಿವಸ ಏಕೆ ಕೇಳುವುದು? ನಾಳೆ ನಾಳೆ ದೀಪಾವಳಿ, ನಾಳೆ ಗ್ರಹಣ, ನಾಡಿದ್ದು ದೀಪಾವಳಿ, ಎರಡು ದಿವಸ ನಾಳೆ ನಾಡಿದ್ದು ಎರಡು ದಿವಸ ಬಿಟ್ಟು ಅಂದರೆ ಏನು, ನಾಳೆ ಮಂಗಳವಾರ, ಮಂಗಳವಾರ ಬುಧವಾರ ಬಿಟ್ಟು ಗುರುವಾರ ಕೇಳೋಣ. ಅಷ್ಟುವರೆಗೂ ಎರಡು ದಿವಸ, ಹಾಂ ಗುರುವಾರ ಅಷ್ಟೇ, ಮಂಗಳ ಬುಧ ಎರಡು ದಿವಸ ರಜಾ ತೊಗೊಂಡು ಗುರುವಾರ ಕೇಳೋಣ. ಆವಾಗ ಈಗ ಈ ಮಿಕ್ಕ ಜನರು ಏನು ಮಾಡ್ತಾರೆ ಕೇಳೋಣ. ಓಕೆ, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಸತ್ ಸತ್.